ಆತ್ಮೀಯ ತರಬೇತಿದಾರರೇ, ಈ ದಿನದ ಪ್ರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್ ಇನ್ ವೆಲ್ಡಿಂಗ್ ಪ್ರೋಸೆಸ್, ದಟ್ ಈಸ್ ಬೇಸಿಕ್ ವೆಲ್ಡಿಂಗ್ ಜಾಯಿಂಟ್ಸ್ ಅಂಡ್ ಬೇಸಿಕ್ ವೆಲ್ಡಿಂಗ್ ಪೊಸಿಷನ್ಸ್ ಅಂಡ್ ನೊಮೆನ್ಕ್ಲೇಚರ್ ಆಫ್ ದಿ ವೆಲ್ಡ್. ಈ ತರಗತಿಯಲ್ಲಿ ಮಕ್ಕಳೇ ವೆಲ್ಡಿಂಗ್ ಜಾಯಿಂಟ್ಸ್ ಅಂದ್ರೆ ಏನು, ಯಾವ್ಯಾವ ರೀತಿ ವೆಲ್ಡಿಂಗ್ ಜಾಯಿಂಟ್ಸ್ ಇದೆ, ವೆಲ್ಡಿಂಗ್ ಪೊಸಿಷನ್ ಅಂದ್ರೆ ಏನು, ಯಾವ್ಯಾವ ರೀತಿಯ ವೆಲ್ಡಿಂಗ್ ಪೊಸಿಷನ್ ಇದೆ, ಮತ್ತೆ ವೆಲ್ಡಿಂಗ್ ನಾಮನ್ಕ್ಲೇಚರ್ ಏನಿದೆ, ಬಟ್ ವೆಲ್ಡ್ ಇರ್ಬೋದು, ಪಿಲ್ಲೆಟ್ ವೆಲ್ಡ್ ಇರ್ಬೋದು, ಪ್ಲಗ್ ವೆಲ್ಡ್ ಇರ್ಬೋದು, ಅಥವಾ ಸಿಮ್ ವೆಲ್ಡ್ ಇರ್ಬೋದು, ಇವುಗಳನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋದು. ಅಟ್ ದ ಎಂಡ್ ಆಫ್ ದೀಸ್ ಲೆಸನ್ ಯು ಸೆಲ್ ಬಿ ಹ್ಯಾಬಲ್ ಟು ಇಲ್ಲುಸ್ಟ್ರೇಟ್ ಅಂಡ್ ನೇಮ್ ದ ಬೇಸಿಕ್ ವೆಲ್ಡಿಂಗ್ ಜಾಯಿಂಟ್ಸ್, ಯಾವ್ಯಾವ ವೆಲ್ಡಿಂಗ್ ಜಾಯಿಂಟ್ಸ್ ಇದೆ, ಸ್ಟೇಟ್ ದ ಬೇಸಿಕ್ ವೆಲ್ಡಿಂಗ್ ಪೊಸಿಷನ್, ವೆಲ್ಡಿಂಗ್ ಪೊಸಿಷನ್ಸ್ ಯಾವ್ಯಾವ್ದಿದೆ ಏನು, ಮತ್ತೆ ಎಕ್ಸ್ಪ್ಲೈನ್ ದ ನಾಮೆನ್ಕ್ಲೇಚರ್ ಆಫ್ ಬಟ್ ಅಂಡ್ ಪಿಲ್ಲೆಟ್ ವೆಲ್ಡ್, ಬಟ್ ಮತ್ತೆ ಪಿಲ್ಲೆಟ್ ವೆಲ್ಡ್ ನಾಮೆನ್ಕ್ಲೇಚರ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ವೆಲ್ಡ್ ಜಾಯಿಂಟ್. ವೆಲ್ಡಿಂಗ್ನಲ್ಲಿ ಜಾಯಿಂಟ್ ಅಂದರೆ ಏನು, ವೆಲ್ಡ್ ಜಾಯಿಂಟ್ ಅಂದರೆ ಏನು, ದ ಟರ್ಮ್ ವೆಲ್ಡ್ ಜಾಯಿಂಟ್ ಡಿಸೈನ್, ವೆಲ್ಡ್ ಜಾಯಿಂಟ್ ಡಿಸೈನ್ ರೆಫರ್ಸ್ ಟು ದ ವೇ ಪೀಸ್ ಆಫ್ ಮೆಟಲ್ ಆರ್ ಪುಟ್ ಟುಗೆದರ್ ಆರ್ ಅಲೈನ್ಡ್ ವಿತ್ ಈಚ್ ಅದರ್. ವೆಲ್ಡ್ ಜಾಯಿಂಟ್ ಅಂದರೆ ಮಕ್ಕಳೇ, ಈ ವೆಲ್ಡ್ ಜಾಯಿಂಟ್ ಇಸ್ ಎ ಡಿಸೈನ್. ಇದು ಏನು ರೆಫರ್ ಮಾಡುತ್ತೆ ವೆಲ್ಡ್ ಜಾಯಿಂಟ್ ಅಂತಕ್ಕಂಥದ್ದು, ಎರಡು ಮೆಟಲ್ ಪೀಸನ್ನು ಜಾಯಿಂಟ್ ಮಾಡಬೇಕು ನಾವು, ಯಾವ ರೀತಿ ಇಡ್ತೀವಿ, ಯಾವ ರೀತಿ ಅದನ್ನು ಅಲೈನ್ ಮಾಡ್ತೀವಿ ಒಂದನ್ನೊಂದನ್ನು. ಸೊ ದಟ್ ಈಸ್ ಕಾಲ್ಡ್ ವೆಲ್ಡ್ ಜಾಯಿಂಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇನ್ನೊಂದು ಡೆಫಿನೇಷನ್ಸನ್ನು ಹೇಳ್ತೀನಿ ನಿಮಗೆ. ಎ ವೆಲ್ಡ್ ಜಾಯಿಂಟ್ ಇಸ್ ಎ ಪಾಯಿಂಟ್ ಆರ್ ಹೆಡ್ಸ್ ವೇರ್ ಟು ಆರ್ ಮೋರ್ ಪೀಸಸ್ ಆಫ್ ಮೆಟಲ್ ಆರ್ ಪ್ಲಾಸ್ಟಿಕ್ ಆರ್ ಜಾಯಿಂಟ್ ಟುಗೆದರ್. ನೋಡಿ, ವೆಲ್ಡ್ ಜಾಯಿಂಟ್ ಅಂದರೆ ಆ ಮೆಟಲ್ ಅನ್ನ ಪಾಯಿಂಟ್ ಇರ್ಬೋದು ಅಥವಾ ವೆಡ್ಜ್ ಇರ್ಬೋದು, ಎಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಮೆಟಲ್ಗಳನ್ನು ನಾವು ಒಂದನ್ನೊಂದು ಜಂಟಿ ಹಾಕ್ತೀವೋ, ದಟ್ ಈಸ್ ಕಾಲ್ಡ್ ವೆಲ್ಡ್ ಜಾಯಿಂಟ್. ದೇ ಆರ್ ಫಾರ್ಮ್ಡ್ ಬೈ ದ ವೆಲ್ಡಿಂಗ್ ಟು ಆರ್ ಮೋರ್ ವರ್ಕ್ ಪೀಸ್ ಅಕಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಜಾಮೆಟ್ರಿ. ಒಂದೊಂದು ಜಾಯಿಂಟ್ನಲ್ಲಿ ಒಂದೊಂದು ಜಾಮೆಟ್ರಿ ಇರುತ್ತೆ, ಅದಕ್ಕೆ ಅನುಸಾರವಾಗಿ ಎರಡು ಮೆಟಲ್ ಅಥವಾ ಎರಡು ಅಥವಾ ಹೆಚ್ಚಿನ ಮೆಟಲನ್ನು ನಾವು ಜಾಯಿನಿಂಗ್ ಮಾಡ್ತಕ್ಕಂಥ ಪ್ರೋಸೆಸ್ ಏನಿದೆ ಅದನ್ನು ಏನಂತ ಕರಿತೀವಿ, ವೆಲ್ಡ್ ಜಾಯಿಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ದೆರ್ ಆರ್ ಫೈವ್ ಬೇಸಿಕ್ ವೆಲ್ಡ್ ಜಾಯಿಂಟ್ಸ್ ಅಂದರೆ ಜಾಯಿಂಟ್ ಟೈಪ್ಸ್. ಇಂಡಸ್ಟ್ರೀಸ್ನಲ್ಲಿ ನಾವು ಸುಮಾರು ಐದು ರೀತಿಯ ವೆಲ್ಡ್ ಜಾಯಿಂಟನ್ನು ಬಳಸ್ತೀವಿ ಕಾಮನ್ ಆಗಿ. ಸೊ ಅದ್ಯಾವುದೋ ಒಂದು ಬಟ್ ಜಾಯಿಂಟು, ನೋಡಿ ಇಲ್ಲಿ ಚಿತ್ರದಲ್ಲಿ ಒಂದು ಕಾಣಿಸ್ತಾ ಇದೆ. ಎರಡನೇದು ಟಿ ಜಾಯಿಂಟು ಇಲ್ಲಿದೆ, ಮತ್ತು ಕಾರ್ನರ್ ಜಾಯಿಂಟ್ ಇಲ್ಲಿದೆ, ಮತ್ತು ಎಡ್ಜ್ ಜಾಯಿಂಟ್ ಲ್ಯಾಪ್ ಜಾಯಿಂಟ್ ಅಂತ ಒಂದಿದೆ, ಇನ್ನೊಂದು ಎಡ್ಜ್ ಜಾಯಿಂಟ್. ಇದು ಕಾಮನ್ ಫೈವ್ ಜಾಯಿಂಟ್ಸ್ ನಾವು ವೆಲ್ಡಿಂಗ್ ಮಾಡುವಾಗ. ನೀವು ಯಾವುದೇ ಪ್ರೋಸೆಸ್ ವೆಲ್ಡಿಂಗ್ ಮಾಡಿ, ಗ್ಯಾಸ್ ವೆಲ್ಡ್ ಮಾಡಿ, ಆರ್ಕ್ ವೆಲ್ಡ್ ಮಾಡಿ, ಯಾವುದೇ ಮಾಡಿದ್ರು ಈ ಸಾಮಾನ್ಯವಾಗಿ ಇಂಡಸ್ಟ್ರೀಸ್ನಲ್ಲಿ ನಾವು ಬಳಸ್ತಕ್ಕಂಥದ್ದು ಈ ಐದು ವೆಲ್ಡ್ ಜಾಯಿಂಟ್ಸನ್ನು ನಾವು ಬಳಸ್ತೀವಿ. ಈ ಐದು ವೆಲ್ಡ್ ಜಾಯಿಂಟ್ಸನ್ನು ನಾವೇನು ಮಾಡ್ತೀವಿ, ಬಳಸ್ಕೊಳ್ತೀವಿ ಇಂಡಸ್ಟ್ರೀಸ್ನಲ್ಲಿ. ಸೊ ಈ ಬೇಸಿಕ್ ವೆಲ್ಡ್ ಜಾಯಿಂಟ್ಸ್ ಒಂದೇನು ಬಟ್ ಜಾಯಿಂಟು, ಮತ್ತೊಂದು ಲ್ಯಾಬ್ ಜಾಯಿಂಟು, ಟಿ ಜಾಯಿಂಟು, ಕಾರ್ನರ್ ಜಾಯಿಂಟು, ಎಡ್ಜ್ ಜಾಯಿಂಟು, ದಿಸ್ ಆರ್ ಆಲ್ ದ ಫೈವ್ ಫಂಡಮೆಂಟಲ್ ಬೇಸಿಕ್ ವೆಲ್ಡ್ ಜಾಯಿಂಟ್ಸ್. ಏನಿಲ್ಲಿ ಬೇರೆ ಬೇರೆ ಐದು ರೀತಿಯ ಬಟ್ ಜಾಯಿಂಟು, ಕಾರ್ನರ್ ಜಾಯಿಂಟು, ಎಡ್ಜ್ ಜಾಯಿಂಟು, ಟಿ ಜಾಯಿಂಟು, ಲಾಬ್ ಜಾಯಿಂಟ್ ಏನಿದೆ, ದಿಸ್ ಆರ್ ಆಲ್ ದ ಫಂಡಮೆಂಟಲ್ ಟೈಪ್ಸ್ ಆಫ್ ವೆಲ್ಡಿಂಗ್ ಜಾಯಿಂಟ್ಸ್. ವೆಲ್ಡಿಂಗ್ ಜಾಯಿಂಟ್ಸ್ ಅದನ್ನು ನೋಡಿ, ಇಲ್ಲಿ ಪೊಸಿಷನ್ ಮಾಡ್ತಕ್ಕಂಥದ್ದು ಎರಡು ಮೆಟಲ್ ಪೀಸನ್ನು ಯಾವ ಪೊಸಿಷನ್ಸ್ನಲ್ಲಿ ನಾವಿಟ್ಟು ವೆಲ್ಡ್ ಮಾಡ್ತೀವೋ, ಜಾಯಿನಿಂಗ್ ಮಾಡ್ತೀವೋ, ದಟ್ ಈಸ್ ಕಾಲ್ಡ್ ದಿ ವೆಲ್ಡಿಂಗ್ ಜಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಸುಮಾರು ಐದು ಥರ ಪ್ರೊಸೆಸ್ಸನ್ನು ಸಾಮಾನ್ಯವಾಗಿ ನಾವು ಇಂಡಸ್ಟ್ರೀಸ್ನಲ್ಲಿ ನೋಡಲೇ ಇಡ್ತೀವಿ. ಸೊ ಈ ಬೇಸಿಕ್ ಟೈಪ್ನಲ್ಲಿ ಒಂದೇದು ಲ್ಯಾಬ್ ಜಾಯಿಂಟು, ಟಿ ಜಾಯಿಂಟು, ಬಟ್ ಜಾಯಿಂಟು, ಕಾರ್ನರ್ ಜಾಯಿಂಟು, ಎಡ್ ಜಾಯಿಂಟ್. ದ ಅಬೌ ಟೈಪ್ಸ್ ಇಂಡಿಕೇಟ್ ದ ಸೇಪ್ ಆಫ್ ದ ಜಾಯಿಂಟ್ಸ್ ಅಂಡ್ ಹೌ ದ ಜಾಯಿನಿಂಗ್ ಎಡ್ಜಸ್ ಆಫ್ ಪಾರ್ಟ್ಸ್ ಆರ್ ಪ್ಲೇಸ್ ಇಟ್ ಟುಗೆದರ್.
ಅಂದರೆ ಏನು ಈ ಐದು ಜಾಯಿಂಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಲ್ಯಾಪು, ಟಿ ಬಟ್ಟು, ಕಾರ್ನರು, ಎಡ್ಜು, ಇದು ಏನಪ್ಪ ಅಂದರೆ ಇದು ಜಾಯಿಂಟ್ ಡಿಸೈನು, ಯಾವ ರೀತಿ ಫ್ಯಾಬ್ರಿಕೇಟನ್ನು ನಾವು ಮಾಡ್ತೀವಿ, ಹೌ ದ ಜಾಯ್ನಿಂಗ್ ಎಡ್ಜಸ್ ಆಫ್ ದ ಪಾರ್ಟ್ಸ್ ಆರ್ ಪ್ಲೇಸ್ಡ್, ಜಾಯ್ನಿಂಗ್ ಎರಡು ಎಡ್ಜ್ ಇರುತ್ತಲ್ಲ ಆ ಎರಡು ಎಡ್ಜನ್ನು ಯಾವ ರೀತಿ ಇಡ್ತೀವಿ ಅನ್ನೋದ್ರ ಮೇಲೆ ಈ ಐದು ಥರ ಬೆಲ್ಟ್ ಜಾಯಿಂಟ್ಸನ್ನು ನಾವು ಇಂಡಸ್ಟ್ರೀಸ್ನಲ್ಲಿ ಸಾಮಾನ್ಯವಾಗಿ ಮಾಡ್ತೀವಿ. ಅದರಲ್ಲಿ ಬಟ್ ಜಾಯಿಂಟ್ ನೋಡಿ ಯಾವ ರೀತಿ ಇರುತ್ತೆ. ನೋಡಿ ಇಲ್ಲಿ ಎರಡು ಪೀಸ್ ಆಫ್ ಮೆಟಲ್ ಇದೆ, ಎರಡು ಮೆಟಲ್ನ ಒಂದರ ಪಕ್ಕ ಒಂದು ಹೀಗಿಟ್ಟಿದೆ. ಸೊ ಈಗ ಇದು ಒಂದು ಪೀಸ್ ಆಫ್ ಮೆಟಲ್ ಅಂದ್ಕೊಳ್ಳಿ, ಇದು ಒಂದು ಪೀಸ್ ಆಫ್ ಮೆಟಲ್ ಅಂದ್ಕೊಳ್ಳಿ, ಇವೆರಡನ್ನೂ ಹೀಗಿಡ್ತಕ್ಕಂಥದ್ದು, ಹೀಗಿಟ್ಟು ವೆಲ್ಡ್ ಮಾಡ್ತಕ್ಕಂಥದ್ದು, ದಿಸ್ ಇಸ್ ಕಾಲ್ಡ್ ಬಟ್ ಜಾಯಿಂಟ್. ಎರಡನೇದು ಲ್ಯಾಬ್ ಜಾಯಿಂಟ್ ಅಂತ ಕರಿತೀವಿ, ಒಂದರ ಮೇಲೆ ಒಂದು. ಈಗ ನೋಡಿ ಇದು ಒಂದು ಪೀಸ್ ಆಫ್ ಮೆಟಲ್ಲು, ಇದು ಒಂದು ಪೀಸ್ ಆಫ್ ಮೆಟಲ್, ಈ ರೀತಿ ಇಡ್ತಕ್ಕಂಥದ್ದು, ಈ ರೀತಿ ಇಟ್ಟು ಇಲ್ಲಿ ವೆಲ್ಡ್ ಮಾಡ್ತಕ್ಕಂಥದ್ದು, ದಿಸ್ ಇಸ್ ಕಾಲ್ಡ್ ಲ್ಯಾಬ್ ಜಾಯಿಂಟ್. ಒನ್ ಪ್ಲೇಟ್ ಓವರ್ ಅನದರ್ ಪ್ಲೇಟ್ ಅಂತ ನಾವು ಕರಿತೀವಿ. ಸೊ ಅನದರ್ ಒನ್ ಟಿ ಜಾಯಿಂಟ್. ನೋಡಿ ಈಗ ಇದು ಒಂದು ಪೀಸ್, ಇದು ಒಂದು ಪೀಸ್, ಇದರ ಮೇಲೆ ಇಟ್ಟು ಈ ರೀತಿ ಲಂಬವಾಗಿ ಇಟ್ಟು ವೆಲ್ಡಿಂಗ್ ಪ್ರೋಸೆಸ್ ಅನ್ನು ಮಾಡ್ತಕ್ಕಂಥದ್ದು, ದಿಸ್ ಇಸ್ ಕಾಲ್ಡ್ ಟಿ ಜಾಯಿಂಟ್ ಅಂತ ನಾವು ಕರಿತೀವಿ. ಇನ್ನೊಂದು ಕಾರ್ನರ್ ಜಾಯಿಂಟ್ ಅಂತ ನಮಗೆ, ಈ ಕಾರ್ನರ್ ಜಾಯಿಂಟ್ ಅಂದರೆ ನೋಡಿ ಇದು ಒಂದು ಪೀಸ್ ಮೆಟಲ್ಲು, ಇದು ಒಂದು ಪೀಸ್ ಮೆಟಲ್ಲು, ಈ ರೀತಿ ವೆಲ್ಡಿಂಗ್ ಅನ್ನು ಮಾಡ್ತಕ್ಕಂಥದ್ದು, ನೋಡಿ ಈ ರೀತಿ ವೆಲ್ಡಿಂಗ್ ಅನ್ನು ಮಾಡ್ತಕ್ಕಂಥದ್ದು. ಸೊ ದಿಸ್ ಈಸ್ ಕಾರ್ನರ್ ಜಾಯಿಂಟ್ ಅಂತ ನಾವು ಕರಿತೀವಿ. ಚಿತ್ರದಲ್ಲಿ ನಾನು ಏನಿಡುತ್ತೆ ತೋರಿಸ್ತಾ ಇದ್ದೆ ನಿಮಗೆ ಕಾಣಿಸ್ತಾ ಇದೆ ಕಾರ್ನರ್ ಜಾಯಿಂಟ್. ಸೊ ಇನ್ನೊಂದು ಜಾಯಿಂಟ್ ಇದೆ, ದಟ್ ಈಸ್ ಕಾಲ್ಡ್ ಎಡ್ಜ್ ಜಾಯಿಂಟ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಎಡ್ಜ್ ಜಾಯಿಂಟ್. ಇದು ಎಂಥ ಜಾಯಿಂಟ್ ಅಂತ ಕರಿತೀವಿ, ಎಡ್ಜ್ ಜಾಯಿಂಟ್ ಅಂತ ನಾವು ಕರಿತೀವಿ. ಇನ್ನು ಈ ಬೆಡ್ ಜಾಯಿಂಟ್ ಏನಿದೆ, ಎರಡು ಮೆಟಲನ್ನು ಇಡ್ತಕ್ಕಂಥ ಪೊಸಿಷನ್ಸ್ ಏನಿದೆ, ವೆಲ್ಡಿಂಗ್ ಮಾಡೋದಕ್ಕಿಂತ ಮೊದಲೇ ಇಟ್ಟು ನಾವೇನು ವೆಲ್ಡ್ ಮಾಡ್ತೀವಿ ಅದು ವೆಲ್ಡ್ ಜಾಯಿಂಟ್ಸ್ ಆಯಿತು. ಇನ್ನು ವೆಲ್ಡಿಂಗ್ ಪೊಸಿಷನ್ಸೇ ಬೇರೆ ಇದೆ. ಸೊ ಬೇಸಿಕ್ ವೆಲ್ಡಿಂಗ್ ಪೊಸಿಷನ್, ವೆಲ್ಡಿಂಗ್ ಪೊಸಿಷನ್ಸ್ ಆರ್ ಬೇಸಿಕಲಿ ದ ಡಿಫರೆಂಟ್ ಆ್ಯಂಗಲ್ಸ್ ಆಫ್ ಜಾಯಿನಿಂಗ್ ಮೆಟಲ್ಸ್. ನಾರ್ಮಲಿ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ವೆಲ್ಡಿಂಗ್ ಪೊಸಿಷನ್. ಸೊ ವೆಲ್ಡಿಂಗ್ ಪೊಸಿಷನ್ ಬೇಸಿಕಲಿ ಏನಂತ ಕರಿತೀವಿ, ಡಿಫ್ರೆಂಟ್ ಆ್ಯಂಗಲ್ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಮಾಡ್ತೀವಲ್ಲ, ಅದರಲ್ಲಿ ಯಾವ್ಯಾವ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ನಾವಿಟ್ಟು ನಾವು ವೆಲ್ಡಿಂಗನ್ನು ಮಾಡ್ತೀವಿ, ಮೆಟಲ್ ಜಾಯಿನಿಂಗನ್ನು ಮಾಡ್ತೀವಿ ಅಂತ ಕರಿತೀವಿ. ನಾರ್ಮಲಿ ಸಾಮಾನ್ಯವಾಗಿ ನಾಲ್ಕು ಥರ ವೆಲ್ಡಿಂಗ್ ಪೊಸಿಷನ್ಸನ್ನು ನಾವು ಫ್ಲ್ಯಾಟ್ ಆರ್ ಡೌನ್ ಆ್ಯಂಡ್ ಪೊಸಿಷನ್ಸ್ ಅಂತ ಕರಿತೀವಿ, ಇನ್ನೊಂದು ವರ್ಟಿಕಲ್ ಪೊಸಿಷನ್, ಮತ್ತೊಂದು ಆರಿಜಾಂಟಲ್ ಪೊಸಿಷನ್, ಮತ್ತೊಂದು ಓವರ್ ಹೆಡ್ ಪೊಸಿಷನ್. ದಿಸ್ ಆರ್ ಆಲ್ ದ ಫೋರ್ ಇಂಪಾರ್ಟೆಂಟ್ ವೆಲ್ಡಿಂಗ್ ಪೊಸಿಷನ್ಸ್. ಸೊ ವೆಲ್ಡಿಂಗ್ ಆಕ್ಷನ್ ಟೇಕ್ ಪ್ಲೇಸ್ ಇನ್ ದ ಮೊಲ್ಟಾನ್ ಪೋಲ್ ಫಾರ್ಮ್ ಇನ್ ದ ವೆಲ್ಡಿಂಗ್ ಜಾಯಿಂಟ್ ಆರ್ ದ ವೆಲ್ಡಿಂಗ್ ಲೈನ್. ಈ ವೆಲ್ಡಿಂಗ್ ಪೊಸಿಷನ್ಸ್ ಏನಿದೆ ಇಲ್ಲಿ ನೀವು ಮೇಲ್ಕಂಡ ಫ್ಲ್ಯಾಟು, ವರ್ಟಿಕಲ್ಲು, ಆರಿಜಾಂಟಲ್ಲು, ಓವರ್ ಹೆಡ್, ಯಾವುದೇ ಒಂದು ಪೊಸಿಷನ್ಸ್ನಲ್ಲಿ ಇಟ್ಟು ನೀವು ಮೆಟಲ್ ಜಾಯಿನಿಂಗ್ ಮಾಡಿದ್ರು ಆ ವೆಲ್ಡಿಂಗ್ ಆ್ಯಕ್ಷನ್ಸ್ ಏನಿದೆ, ಆ ಜಾಯಿನಿಂಗ್ ಪ್ರೋಸೆಸ್ ಏನಿದೆ, ಅದಾಗ್ತಕ್ಕಂಥದ್ದಲ್ಲಿ ಇನ್ ಮೊಲ್ಟಾನ್ ಪೋಲ್, ಇನ್ ದ ಮೊಲ್ಟಾನ್ ಪೋಲ್, ಆ ಮೊಲ್ಟಾನ್ ಪೋಲ್ ಆಗಿ ಅದು ಫ್ರೀಜ್ ಆದಾಗ ಅದೇನಾಗುತ್ತೆ, ವೆಲ್ಡ್ ಜಾಯಿಂಟ್ ಆಗುತ್ತೆ. ಅದನ್ನು ನಾವು ವೆಲ್ಡಿಂಗ್ ಲೈನ್ ಅಂತ ಕೂಡ ನಾವು ಕರಿತೀವಿ. ಫಾರ್ಮ್ ಇನ್ ದ ವೆಲ್ಡಿಂಗ್ ಜಾಯಿಂಟ್ ಆರ್ ದ ವೆಲ್ಡಿಂಗ್ ಲೈನ್. ಸೊ ದ ಪೊಸಿಷನ್ ಆಫ್ ದ ವೆಲ್ಡಿಂಗ್ ಜಾಯಿಂಟ್ ಲೈನ್ ಇನ್ ರೆಸ್ಪೆಕ್ಟ್ ಆಫ್ ದ ಗ್ರೌಂಡ್ ಆಕ್ಸಿಸ್ ಇಂಡಿಕೇಟ್ಸ್ ದ ವೆಲ್ಡಿಂಗ್ ಪೊಸಿಷನ್. ಹಾಗಾದರೆ ಈಗ ನೋಡಿ ಪರ್ಫೆಕ್ಟ್ ಡೆಫಿನೇಷನ್ಸ್ ನಿಮಗೆ. ಹಾಗಾದರೆ ವೆಲ್ಡಿಂಗ್ ಪೊಸಿಷನ್ ಅಂದರೆ ಏನಪ್ಪ ಅಂತಂದರೆ ದ ಪೊಸಿಷನ್ ಆಫ್ ದ ವೆಲ್ಡಿಂಗ್ ಜಾಯಿಂಟ್, ವೆಲ್ಡಿಂಗ್ ಜಾಯಿಂಟ್ ಪೊಸಿಷನ್ ಯಾವ ರೀತಿ ಇದೆ ಇನ್ ರೆಸ್ಪೆಕ್ಟ್, ಯಾವುದಕ್ಕೆ ರೆಸ್ಪೆಕ್ಟು, ಲೈನ್ ಇನ್ ರೆಸ್ಪೆಕ್ಟ್ ಆಫ್ ದ ಗ್ರೌಂಡ್ ಆಕ್ಸಿಸ್, ಗ್ರೌಂಡ್ ಆಕ್ಸಿಸ್ ಲೈನ್ಗೆ. ಸೊ ದಟ್ ಈಸ್ ಕಾಲ್ಡ್ ಇಟ್ ಇಂಡಿಕೇಟ್ಸ್ ದ ವೆಲ್ಡಿಂಗ್ ಪೊಸಿಷನ್ಸ್ ಅಂತ ಕರಿತೀವಿ. ದ ಪೊಸಿಷನ್ ಆಫ್ ದ ವೆಲ್ಡಿಂಗ್ ಜಾಯಿಂಟ್ ಲೈನ್ ಇನ್ ರೆಸ್ಪೆಕ್ಟ್ ಆಫ್ ದ ಗ್ರೌಂಡ್ ಆಕ್ಸಿಸ್ ಇಂಡಿಕೇಟ್ ದಿ ವೆಲ್ಡಿಂಗ್ ಪೊಸಿಷನ್. ಸೊ ಆಲ್ ಜಾಯಿಂಟ್ಸ್ ಕ್ಯಾನ್ ಬಿ ವೆಲ್ಡೆಡ್ ಇನ್ ಆಲ್ ಪೊಸಿಷನ್ಸ್. ಎಲ್ಲ ಜಾಯಿಂಟ್ಸನ್ನು ಈಗ ಹಿಂದೆ ನಾನು ಹಿಂದೆ ಬಟ್ ಜಾಯಿಂಟ್, ಲ್ಯಾಬ್ ಜಾಯಿಂಟ್, ಟಿ ಜಾಯಿಂಟ್, ಕಾರ್ನರ್ ಜಾಯಿಂಟ್, ಎಡ್ಜ್ ಜಾಯಿಂಟ್, ಎಲ್ಲ ಜಾಯಿಂಟನ್ನು ಇವೆಲ್ಲ ಪೊಸಿಷನ್ಸ್ನಲ್ಲಿ ಫ್ಲ್ಯಾಟು, ವರ್ಟಿಕಲ್ಲು, ಆರಿಜಾಂಟಲ್ಲು, ಓವರ್ ಹೆಡ್ ಪೊಸಿಷನ್ಸ್ನಲ್ಲಿ ನಾವೇನು ಮಾಡ್ಬೋದು, ವೆಲ್ಡಿಂಗನ್ನು ಮಾಡ್ಬೋದು. ಈಗ ಮೊದಲನೇದು ಫ್ಲ್ಯಾಟ್ ಆರ್ ಡೌನ್ ಆ್ಯಂಡ್ ಪೊಸಿಷನ್ಸ್. ನೋಡಿ ಈ ರೀತಿ ಇಟ್ಟು ನಾವು ವೆಲ್ಡನ್ನು ಮಾಡಿದ್ರೆ ಈ ರೀತಿ ಕೆಳಗಡೆ ಇಟ್ಟು ಈಗ ವೆಲ್ಡ್ ಮಾಡ್ತಾ ಇರ್ತೀವಲ್ಲ, ಇದನ್ನು ಫ್ಲ್ಯಾಟ್ ಆರ್ ಡೌನ್ ಆ್ಯಂಡ್ ಪೊಸಿಷನ್ ಅಂತ ಕರಿತೀವಿ. ವರ್ಟಿಕಲ್ ಪೊಸಿಷನ್ ಅಂದರೆ ಈ ರೀತಿ. ಸೊ ನೋಡಿ ಈಗ ಇದು ಜಾಬ್ ಇದೆ, ಇದು ಏನಿದೆ, ಇದು ಜಾಬ್ ಇದೆ. ಈ ಜಾಬ್ ಅಂದ್ಕೊಳ್ಳಿ, ಈ ಜಾಬ್ನಲ್ಲಿ ನಾವು ಈಗ ವೆಲ್ಡ್ ಮಾಡ್ಕೊಬಂದೆ ಅಥವಾ ಈಗ ವೆಲ್ಡ್ ಮಾಡ್ಕೊಬಂದೆ ಇದನ್ನು ಫ್ಲ್ಯಾಟ್ ಆರ್ ಡೌನ್ವರ್ಡ್ ಪೊಸಿಷನ್ ಅಂತ ಕರಿತೀವಿ. ಅಥವಾ ಈಗ ಎರಡು ಪೀಸ್ ಇದೆ, ಇಲ್ಲಿ ವೆಲ್ಡ್ ಮಾಡ್ತಾ ಇದ್ದೀವಿ, ಈಗ ವೆಲ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಅದನ್ನು ವರ್ಟಿಕಲ್ ಪೊಸಿಷನ್ಸ್ ಅಂತ ಕರಿತೀವಿ.
ಸೊ ಇನ್ನೊಂದು ಆರಿಜಾಂಟಲ್ ಪೊಸಿಷನ್ಸ್ ಈಗೇನಾದರೂ ಮಾಡೋದು, ಈಗ ಅಡ್ಡಡ್ಡ ಅಡ್ಡಡ್ಡ ನೋಡಿ ಇಲ್ಲಿ ಇದೆಯಲ್ಲ ಚಿತ್ರದಲ್ಲಿದೆ, ಈ ರೀತಿ ಅಡ್ಡಡ್ಡ ಏನಾದರೂ ವೆಲ್ಡಿಂಗ್ ಅನ್ನು ಮಾಡಿದ್ರೆ ಸೊ ದಿಸ್ ಇಸ್ ಕಾಲ್ಡ್ ಆರಿಜಾಂಟಲ್ ಪೊಸಿಷನ್ ಅಂತ ಕರಿತೀವಿ. ಇನ್ನೊಂದು ಓವರ್ ಇಟ್ ಪೊಸಿಷನ್ಸ್, ಹೀಗೆ ಇಟ್ಟು ಹೀಗೆ ಏನಾದರೂ ನಾವು ವೆಲ್ಡಿಂಗ್ ಅನ್ನು ಮಾಡಿದ್ರೆ ಸೊ ದಿಸ್ ಇಸ್ ಕಾಲ್ಡ್ ಓವರ್ ಹೆಡ್ ಪೊಸಿಷನ್ಸ್ ಅಂತ ನಾವು ಕರಿತೀವಿ. ಓವರ್ ಹೆಡ್ ಪೊಸಿಷನ್ ಇಲ್ಲಿ ಎಷ್ಟು ಥರ ಆಯಿತು, ಒಂದು ಫ್ಲಾಟು, ಒಂದು ವರ್ಟಿಕಲ್ಲು, ಒಂದು ಹಾರಿಜಾಂಟಲ್ಲು, ಒಂದು ಓವರ್ ಹೆಡ್ ಪೊಸಿಷನ್ಸ್. ಇವೆಲ್ಲ ಪೊಸಿಷನ್ಸ್ನ ಎಲ್ಲ ಜಾಯಿಂಟ್ಸ್ನೂ ಕೂಡ ನಾವು ವೆಲ್ಡ್ ಮಾಡೋದು. ಬಟ್ ಇರ್ಬೋದು, ಲ್ಯಾಪ್ ಇರ್ಬೋದು, ಕಾರ್ನರ್ ಇರ್ಬೋದು, ಟಿ ಇರ್ಬೋದು, ಎಡ್ಜ್ ಇರ್ಬೋದು. ಸೊ ಅರ್ಥ ಆಯ್ತಲ್ಲ ವೆಲ್ಡಿಂಗ್ ಪೊಸಿಷನ್ನು. ಸೊ ವೆಲ್ಡಿಂಗ್ ಪೊಸಿಷನ್ನು ಬೇರೆ, ವೆಲ್ಡಿಂಗ್ ಜಾಯಿಂಟ್ಸೇ ಬೇರೆ. ಜಾಯಿಂಟ್ ಅಂತ ಅಂದರೆ ನಾವು ಪ್ಲೇಸ್ ಮಾಡ್ತಕ್ಕಂಥದ್ದು, ಒಂದು ಹೆಡ್ಜನ್ನು ಇನ್ನೊಂದು ಹೆಡ್ಜು ಅಥವಾ ಒಂದು ಪಾಯಿಂಟ್ ಆಫ್ ಮೆಟಲ್ ಟು ಇನ್ನೊಂದು ಪಾಯಿಂಟ್ ಆಫ್ ಮೆಟಲನ್ನು ಒಂದು ಪ್ಲೇಸ್ಗೆ ಇಟ್ಟು ಅದನ್ನು ಏನು ಮಾಡ್ತಕ್ಕಂಥದ್ದು, ಬೆಸುಗೆ ಆಗ್ತಕ್ಕಂಥದ್ದು ವೆಲ್ಡಿಂಗ್ ಪೊಸಿಷನ್ ಅಂತ ಅಂದರೆ. ಸೊ ಆ ವೆಲ್ಡಿಂಗ್ ಗ್ರೌಂಡ್ ಆಕ್ಸಿಸ್ಗೆ ಯಾವ ರೀತಿ ನಾವು ವೆಲ್ಡಿಂಗನ್ನು ಮಾಡ್ತೀವಿ, ಸೊ ದಟ್ ಈಸ್ ಕಾಲ್ಡ್ ಪೊಸಿಷನ್. ಫ್ಲಾಟ್ ಪೊಸಿಷನ್ ಅಲ್ಲ, ವರ್ಟಿಕಲ್ ಪೊಸಿಷನ್ ಅಲ್ಲ, ಆರಿಜಾಂಟಲ್ ಪೊಸಿಷನ್ ಅಲ್ಲ, ಓವರ್ ಹೆಡ್ ಪೊಸಿಷನ್. ದಿಸ್ ಇಸ್ ದಿ ಬೇಸಿಕ್ ವೆಲ್ಡಿಂಗ್ ಪೊಸಿಷನ್, ಫೋರ್ ಟೈಪ್ಸ್ ಆಫ್ ವೆಲ್ಡಿಂಗ್ ಪೊಸಿಷನ್. ಇನ್ನು ಮಕ್ಕಳೇ, ಟೈಪ್ಸ್ ಆಫ್ ವೆಲ್ಡ್ ಅಂತ ನಾವು ಕರಿತೀವಿ, ಯಾವ್ಯಾವ ಟೈಪ್ಸ್ ವೆಲ್ಡ್ ಇದೆ. ಸಾಮಾನ್ಯವಾಗಿ ಇನ್ ಜನರಲ್ ಟೂ ಟೈಪ್ಸನ್ನು ನಾವು ಬಳಸ್ತೀವಿ, ಅದ್ರ ಜೊತೆಗೆ ಇನ್ನೂ ಎರಡು ಅಡಿಷನಲ್ ಟೈಪ್ ಇದೆ. ಈ ವೆಲ್ಡ್ ಟೈಪ್ನಲ್ಲಿ ಬೇಸಿಕಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ವೆಲ್ಡ್ ಅಂಡ್ ಅದರ್ ಟೂ ಟೈಪ್ಸ್ ವೆಲ್ಡ್ ಆಲ್ಸೋ ದೇರ್. ಬೇಸಿಕಲಿ ಎರಡು ಥರ ವೆಲ್ಡ್ ಇದೆ, ಇದರ ಜೊತೆಗೆ ಇನ್ನೂ ಎರಡು ಥರ ವೆಲ್ಡನ್ನು ನಾವು ಬಳಸ್ತೀವಿ. ಯಾವುದಪ್ಪ ಅಂದರೆ ಬೇಸಿಕ್ ಟೈಪ್ಸ್ ಆಫ್ ವೆಲ್ಡ್ ಜಾಯಿಂಟು, ಟೈಪ್ ಆಫ್ ವೆಲ್ಡು, ಗ್ರೂ ವೆಲ್ಡ್ ಅಥವಾ ಬಟ್ ವೆಲ್ಡ್ ಅಂತ ಕರಿತೀವಿ. ಇದು ಒಂದು. ಎರಡನೇದು ಫಿಲ್ಲೆಟ್ ವೆಲ್ಡ್ ಅಂತ, ಬೇಸಿಕ್ ಆಗಿ ಇರತಕ್ಕಂಥದ್ದು ಇವೆರಡೇ. ಇನ್ನೂ ಒಂದು ಎರಡು ವೆಲ್ಡನ್ನು ನಾವು ಕನ್ಸಿಡರ್ ಮಾಡ್ತೀವಿ ನೋಡಿ. ಇವೆರಡು ಬೇಸಿಕ್ ವೆಲ್ಡ್ ಜಾಯಿಂಟ್ಸ್. ಯಾವುದೋ ಒಂದು ಗ್ರೂ ವೆಲ್ಡ್ ಇಲ್ಲಿ ಹೇಳಿದೆ, ಅಕ್ಕಪಕ್ಕ ಇಟ್ಟು ನಾವು ಮಾಡ್ತೀವಲ್ಲ, ಇದು ಗ್ರೂ ವೆಲ್ಡ್. ಇವೆರಡು ಪೀಸಸ್ ಈಗಿದೆ, ಈಗ ಒಂದನ್ನೊಂದು ಈಗ ನಾವು ಇಟ್ಟು ವೆಲ್ಡ್ ಮಾಡಿದ್ರೆ ಇದನ್ನು ನಾವೇನಂತ ಕರಿತೀವಿ, ಗ್ರೂ ವೆಲ್ಡ್ ಅಂತ ನಾವು ಕರಿತೀವಿ, ಹೌದಲ್ವಾ. ಸೊ ಅಥವಾ ಹೀಗೆ ಒಂದರ ಮೇಲೆ ಒಂದು ಇಟ್ಟು ಮಾಡಿದ್ರೆ ನೋಡಿ, ಫಿಲ್ಲೆಟ್ ವೆಲ್ಡ್ ಅಂತ ಕರಿತೀವಿ. ಇನ್ನೊಂದು ವೆಲ್ಡ್ ಏನಂತ ಕರಿತೀವಿ ನಾವು, ಫಿಲ್ಲೆಟ್ ವೆಲ್ಡ್ ಅಂತ ನಾವು ಕರಿತೀವಿ. ಒಂದು ಗ್ರೂ ವೆಲ್ಡು, ಇನ್ನೊಂದು ಫಿಲ್ಲೆಟ್ ವೆಲ್ಡ್ ಅಂತ ನಾವು ಕರಿತೀವಿ. ಇನ್ನೆರಡು ವೆಲ್ಡ್ ಇದೆ ಅಂತ ಹೇಳಿದ್ನಲ್ಲ, ಅದು ಪ್ಲಗ್ ವೆಲ್ಡ್ ಅಂತ ಕರಿತೀವಿ, ಅಥವಾ ಸ್ಲಾಟ್ ವೆಲ್ಡ್ ಅಂತ ಕರಿತೀವಿ, ಅಥವಾ ಸ್ಪಾಟ್ ಆರ್ ಸಿಮ್ ವೆಲ್ಡ್ ಅಂತ ನಾವು ಕರಿತೀವಿ. ಸೊ ದಿಸ್ ಆರ್ ಆಲ್ ದ ಟೂ ಟೈಪ್ಸ್ ಆಫ್ ವೆಲ್ಡ್. ಇವು ಎರಡು ಥರದ ವೆಲ್ಡ್ಸನ್ನು, ಎರಡು ಟೈಪ್. ಒಂದು ಬೇಸಿಕ್ ಟೈಪ್ಸ್ ಆಫ್ ವೆಲ್ಡ್ ಯಾವುದು, ಗ್ರೂ ವೆಲ್ಡ್ ಆರ್ ಬಟ್ ವೆಲ್ಡ್ ಅಥವಾ ಫಿಲ್ಲೆಟ್ ವೆಲ್ಡ್. ಸೊ ಅದರ್ ಟೈಪ್ಸ್ ಆಫ್ ವೆಲ್ಡ್ ಇನ್ನೂ ಎರಡು ವೆಲ್ಡ್ ಇದೆ, ಅಲ್ಲೂ ಕೂಡ ಗ್ರೂ ಮತ್ತು ಫಿಲ್ಲೆಟೇ ಬರುತ್ತೆ. ಸೊ ದಟ್ ಈಸ್ ಪ್ಲಗ್ ವೆಲ್ಡ್ ಅಥವಾ ಸ್ಲಾಟ್ ವೆಲ್ಡ್ ಅಂತ ಕರಿತೀವಿ. ಇನ್ನೊಂದು ಸ್ಪಾಟ್ ಆರ್ ಸಿಮ್ ವೆಲ್ಡ್ ಅಂತ ಕರಿತೀವಿ ನೋಡಿ, ಇಲ್ಲಿ ಬಂತು ನೋಡಿ. ಸೊ ಈಗ ಮೇಲ್ಗಡೆ ಇದೆಯಲ್ಲ ಇದು, ದಿಸ್ ಇಸ್ ಕಾಲ್ಡ್ ಪ್ಲಗ್ ವೆಲ್ಡ್. ಇದೆಂತ ವೆಲ್ಡ್ ಇದು, ಪ್ಲಗ್ ವೆಲ್ಡ್. ಇದು ಒಂದು ರೀತಿ ನಿಮಗೆ ಫಿಲ್ಲೆಟ್ ಥರನೇ ಇದೆ. ಇನ್ನೊಂದು ಸ್ಪಾಟ್ ಅಥವಾ ಸಿಮ್ ವೆಲ್ಡ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನದರ್ ಟೈಪ್ ಆಫ್ ವೆಲ್ಡ್. ಸೊ ಈಗ ಈ ಪ್ಲಗ್ ವೆಲ್ಡ್ ನೋಡಿ ಯಾವ ರೀತಿ ನಿಮಗೆ ನಾನು ಗ್ರೂ ವೆಲ್ಡು, ಬಟ್ ವೆಲ್ಡು ಅಥವಾ ಫಿಲ್ಲೆಟ್ ವೆಲ್ಡ್ಗೆ ಆಮೇಲೆ ಬರ್ತೀನಿ. ಈ ಪ್ಲಗ್ ವೆಲ್ಡ್, ಸ್ಲಾಟ್ ವೆಲ್ಡ್ಸ್ ಅಥವಾ ಸ್ಪಾಟ್ ವೆಲ್ಡ್ ಆ್ಯಂಡ್ ಸಿಮ್ ವೆಲ್ಡ್ ಏನಿದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡಿ. ಇಲ್ಲಿ ಪ್ಲಗ್ ವೆಲ್ಡ್ ಇದು, ಎ ಚಿತ್ರದಲ್ಲಿ ಇರತಕ್ಕಂಥದ್ದು ಪ್ಲಗ್ ವೆಲ್ಡು, ಇದು ಸ್ಲಾಟ್ ವೆಲ್ಡು. ಈ ಪ್ಲಗ್ ವೆಲ್ಡಲ್ಲಿ ಎರಡೂ ಪೀಸ್ ಮೆಟೀರಿಯಲ್ ಇದೆ, ಇದು ಲ್ಯಾಪ್ ಮಾಡಿಟ್ಟಿದ್ದಾರೆ, ಒಂದ್ರ ಮೇಲೆ ಒಂದಿಟ್ಟಿದ್ದಾರೆ. ಇಲ್ಲಿ ಓಲನ್ನು ಮಾಡಿದ್ದಾರೆ, ಒಂದು ಪೀಸ್ನಲ್ಲಿ ಓಲನ್ನು ಮಾಡಿದ್ದಾರೆ. ಈ ಪೀಸ್ನಲ್ಲಿ ಓಲ್ ಮಾಡಿ, ಓಲ್ ಇನ್ ಟಾಪ್ ಪಾರ್ಟ್. ಸೊ ಈ ಓಲ್ ಒಳಗಡೆಗೆ ಏನು ಮಾಡ್ತಾರೆ ವೆಲ್ಡಿಂಗನ್ನು ಮಾಡ್ತಾರೆ. ವೆಲ್ಡ್ ಡಿಪಾಸಿಟ್, ಮೋಲ್ಟ್ ಆನ್ ಮೆಟಲ್ ಏನಾಗುತ್ತೆ ಅಲ್ಲಿ ಡಿಪಾಸಿಟ್ ಆಗುತ್ತೆ. ಆ ಓಲ್ ಎಷ್ಟು ಡೆಪ್ತ್ ಇದೆ ಅಷ್ಟು, ಜೊತೆಗೆ ಆ ಕೆಳಗಡೆ ಬಾಟಮ್ ಪೀಸನ್ನು ಏನು ಮಾಡುತ್ತೆ ಅದು ಇಟ್ಕೊಳ್ಳುತ್ತೆ. ಸೊ ನಂತರ ಏನು ಮಾಡ್ತಾರೆ, ಈ ಸರ್ಫೇಸನ್ನು ಪೈಲಿಂಗ್ ಆರ್ ಮೆಷಿನಿಂಗ್ ಮಾಡಿ ಕ್ಲೀನ್ ಮಾಡ್ತಾರೆ. ಅಲ್ಲಿಗೆ ಇದು ಎಂಥ ವೆಲ್ಡ್ ಆಯಿತು, ಪ್ಲಗ್ ವೆಲ್ಡ್ ಅಂತ ನಾವು ಕರಿತೀವಿ. ಈ ರೀತಿ ಓಲ್ ಪಾರ್ಟ್ ಮಾಡಿ ಅದರೊಳಗಡೆ ವೆಲ್ಡ್ ಮಾಡಿ ನಂತರ ಅದನ್ನು ಪೈಲಿಂಗ್ ಆರ್ ಮೆಷಿನಿಂಗ್ ಮಾಡಿ ಅದನ್ನು ಫಿನಿಶ್ ಮಾಡ್ತಕ್ಕಂಥದ್ದು, ದಿಸ್ ಇಸ್ ಕಾಲ್ಡ್ ಪ್ಲಗ್. ಈ ಓಲ್ ಮಾಡಿದ್ರೆ ಪ್ಲಗ್ಗು. ಇನ್ನೊಂದು ಸ್ಲಾಟ್, ಈ ಓಲ್ಗೆ ಬದಲಾಗಿ ಸ್ಲಾಟ್ ಮಾಡೋದು. ಈ ರೀತಿ ನೋಡಿ, ರೆಕ್ಟ್ಯಾಂಗ್ಯುಲರ್ ಸ್ಲಾಟ್ ಮಾಡ್ತಕ್ಕಂಥದ್ದು ಟಾಪ್ ಪಾರ್ಟ್ನಲ್ಲಿ. ಈ ಸ್ಲಾಟ್ ಒಳಗಡೆ ಏನು ಮಾಡೋದು, ವೆಲ್ಡನ್ನು ಮಾಡ್ತಕ್ಕಂಥದ್ದು. ನಂತರ ಏನು ಮಾಡೋದು, ಅದನ್ನು ಫಿನಿಶ್ ಮಾಡ್ತಕ್ಕಂಥದ್ದು. ದಿಸ್ ಇಸ್ ಕಾಲ್ಡ್ ಸ್ಲಾಟ್. ಅರ್ಥ ಆಯ್ತಲ್ಲ ಮಕ್ಕಳೇ. ಇನ್ನೊಂದು ಸ್ಪಾಟ್ ವೆಲ್ಡ್ ಅಂತ ಇದೆ, ಇಲ್ಲಿ ಬನ್ನಿ. ಸ್ಪಾಟ್ ವೆಲ್ಡ್ ಆ್ಯಂಡ್ ಸಿಮ್ ವೆಲ್ಡ್ ಅಂತ ಕರಿತೀವಿ. ಸ್ಪಾಟ್ ವೆಲ್ಡ್ ಆ್ಯಂಡ್ ಸಿಮ್ ವೆಲ್ಡ್ ಅಂದರೆ ನೋಡಿ, ಇಲ್ಲಿ ಪಾರ್ಸಿಯಲ್ಲಿ ನಿಮಗೆ ಎರಡು ಮೆಟಲ್ ಪೀಸ್ ಇದೆ.
ಪಾರ್ಷಿಯಲ್ ಕಟ್ ವಿವ್ ಇದು, ಕಟ್ ವಿವ್ ಇದು, ಟೂ ಸೀಟ್ ಮೆಟಲ್ ಪಾರ್ಟ್ಸ್ ಅಥವಾ ಎರಡು ಪಾರ್ಟ್ ಇದೆ, ಎರಡು ಪ್ಲೇಟ್ ಇದೆ ಇಲ್ಲಿ. ಒಂದು ಕಟ್ ಅವೇ ಸೋಯಿಂಗ್ ಫ್ಯೂಸ್ಡ್ ವೆಲ್ಡೆಡ್ ಸೆಕ್ಷನ್ಸ್, ಇದು ಕಟ್ ಮಾಡಿರ್ತಕ್ಕಂಥದ್ದು. ಇದು ಸ್ಪಾಟ್, ಆ ಒಂದು ದಟ್ ಮೀನ್ಸ್ ರೆಜಿಸ್ಟೆನ್ಸ್ ವೆಲ್ಡಿಂಗ್ ಅಂತ ಕರಿತೀವಿ. ಸ್ಪಾಟ್ ವೆಲ್ಡ್ಗೆ ಬೆಸ್ಟ್ ರೆಜಿಸ್ಟೆನ್ಸ್ ವೆಲ್ಡಿಂಗ್. ಸೊ ಅಲ್ಲಿ ನಾವು ರೆಜಿಸ್ಟೆನ್ಸ್ ಮೂಲಕ ಏನು ಮಾಡ್ತಕ್ಕಂಥದ್ದು, ಕಾಂಟ್ಯಾಕ್ಟ್ ಮಾಡಿ ವೆಲ್ಡ್ ಮಾಡ್ತಕ್ಕಂಥದ್ದು. ದಿಸ್ ಈಸ್ ಅನದರ್ ಟೈಪ್ ಆಫ್ ವೆಲ್ಡ್. ಸೊ ಇನ್ನೊಂದು ಇಲ್ಲಿ ಸಿಮ್ ವೆಲ್ಡ್ ಅಂತ ಕರಿತೀವಿ. ದಿಸ್ ಈಸ್ ಸಿಮ್ ವೆಲ್ಡ್, ಸಿಮ್ಮಿಂಗ್ ಮಾಡಿರ್ತಕ್ಕಂಥದ್ದು. ಈ ಲೈನ್ಗೆ ಓವರ್ಲ್ಯಾಪಿಂಗ್ ಲೈನ್ಗೆ ಕಟ 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 ಅಂತ ಏನು ಮಾಡೋದು, ರೆಜಿಸ್ಟೆನ್ಸ್ ವೆಲ್ಡಿಂಗ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಅದನ್ನು ನಿಮಗೆ ಕಟ್ ಮಾಡಿ ತೋರಿಸಿರ್ತಕ್ಕಂಥದ್ದು. ಕಟ್ ಅವೇ ವ್ಯೂ ಟು ಸೋ ಯೂಸ್ಡ್ ಅಂದರೆ ಫ್ಯೂಸ್ಡ್ ಅಂದರೆ ವೆಲ್ಡೆಡ್ ಸಿಮ್ಮಿಂಗ್. ಏನಿಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿದೆ, ದಿಸ್ ಈಸ್ ವೆಲ್ಡೆಡ್ ಸಿಮ್. ದಿಸ್ ಈಸ್ ಪ್ಲಗ್ ವೆಲ್ಡ್, ಸ್ಲಾಟ್ ವೆಲ್ಡ್, ಇನ್ನೊಂದು ಸ್ಪಾಟ್ ವೆಲ್ಡ್ ಆ್ಯಂಡ್ ಸಿಮ್ ವೆಲ್ಡ್. ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಇರಲಿ ಅಂತ ಹೇಳಿದ್ದೀನಿ. ನಾವು ಲೆಟ್ ಅಸ್ ಕಮ್ ಟು ದಿ ಇಂಪಾರ್ಟೆಂಟ್ ಟೈಪ್ಸ್ನಲ್ಲಿ ಎರಡು ಟೈಪ್ ಅಂತ ಹೇಳಿದ್ನಲ್ಲ, ಬಟ್ ವೆಲ್ಡ್ ಮತ್ತು ಫಿಲ್ಲೆಟ್ ವೆಲ್ಡ್, ಅದರ ನಾಮಿನ್ ಕ್ಲೇಚರನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಿರ್ತಕ್ಕಂಥದ್ದು ಬಟ್ ವೆಲ್ಡ್ ಇದು, ಇದು ಚಿತ್ರ. ಇದೇನಿದು ಫಿಲ್ಲೆಟ್ ವೆಲ್ಡ್. ಇಲ್ಲಿ ಬಟ್ ವೆಲ್ಡಲ್ಲಿ ಒಂದು ಮೆಟಲ್ ಪಕ್ಕ ಒಂದು ಮೆಟಲ್ ಇಟ್ಟಿದ್ದಾರೆ, ವೆಲ್ಡಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಇರತಕ್ಕಂಥದ್ದು ವೆಲ್ಡ್ ಜೋನು, ವೆಲ್ಡ್ ಮೆಟಲು. ಇದು ಹೈಟ್ ಏನಿದೆ, ರೀಇನ್ಫೋರ್ಸ್ಮೆಂಟ್, ಆ ಬೀಡ್ ಹೈಟ್ ಬಂದಿರತಕ್ಕಂಥದ್ದು ಸರ್ಫೇಸ್ ಲೆವೆಲ್ಗಿಂತ ಮೇಲ್ಗಡೆ. ಇದು ಪೇರೆಂಟ್ ಮೆಟಲ್. ಸೊ ಈ ಬ್ಲ್ಯಾಕ್ ಕಲರಲ್ಲಿ ಏನು ಬಂದಿದೆ ಅದನ್ನು ಈಟ್ ಎಫೆಕ್ಟೆಡ್ ಜೋನ್ ಅಂತ ಕರಿತೀವಿ. ಫ್ಯೂಜನ್ ಆ್ಯಂಡ್ ಪೆನಿಟ್ರೇಷನ್ಸು ಈಟ್ ಎಫೆಕ್ಟೆಡ್ ಜೋನ್ ಇದನ್ನು, ಜೊತೆಗೆ ವೆಲ್ಡ್ ಜಂಕ್ಷನ್ಸ್ ಇದು. ದಿಸ್ ಇಸ್ ಕಾಲ್ಡ್ ವೆಲ್ಡ್ ಜಂಕ್ಷನ್. ಆ ರೂಟ್ ಗ್ಯಾಪ್ ಏನನ್ನು ಕೊಟ್ಟಿರ್ತೀವಿ, ದಿಸ್ ಇಸ್ ಕಾಲ್ಡ್ ರೂಟ್ ಗ್ಯಾಪ್. ಎರಡರ ನಡುವೆ ನಾವು ಗ್ಯಾಪನ್ನು ಕೊಟ್ಟಿರ್ತೀವಿ ಫಾರ್ ಏನು ಮಾಡಲಿಕ್ಕೆ, ಗ್ಯಾಪನ್ನು ಪ್ರಾಪರ್ ಡೆಪ್ತ್ ಆಫ್ ಪೆನಿಟ್ರೇಷನ್ಸ್ ಆಗಲಿಕ್ಕೆ. ಪೆನಿಟ್ರೇಷನ್ಸ್ ಬೀಡಿದು ವೆಲ್ಡ್ ಜಂಕ್ಷನ್ಸ್, ಇದು ಯಾವುದರಲ್ಲಿ, ಬಟ್ ವೆಲ್ಡ್. ಅದೇ ರೀತಿ ಪಿಲ್ಲೆಟ್ ವೆಲ್ಡಲ್ಲಿ ನೋಡಿ, ಸೇಮ್ ಇಲ್ಲೂ ಕೂಡ ವೆಲ್ಡ್ ಜೋನ್ ಇದೆ, ವೆಲ್ಡ್ ಮೆಟಲ್ ಇದೆ, ರೀಇನ್ಫೋರ್ಸ್ಮೆಂಟ್ ಇದೆ ಇಲ್ಲೂ ಕೂಡ, ಈಟ್ ಎಫೆಕ್ಟೆಡ್ ಜೋನ್ ಇದೆ, ಫ್ಯೂಜನ್ ಆ್ಯಂಡ್ ಪೆನಿಟ್ರೇಷನ್ಸ್ ಇದೆ, ವೆಲ್ಡ್ ಜಂಕ್ಷನ್ಸ್ ಇದೆ, ಈಟ್ ಎಫೆಕ್ಟೆಡ್ ಜೋನ್ ಮೇಲೆ ಮತ್ತು ಕೆಳಗಡೆ ಎರಡು ಕಡೆ ಇರುತ್ತೆ, ಮತ್ತು ಪೇರೆಂಟ್ ಮೆಟಲ್, ಎರಡು ಪೇರೆಂಟ್ ಮೆಟಲ್, ಇಲ್ಲಿ ಟಿ ಜಾಯಿಂಟ್ ಇದನ್ನು ಪಿಲ್ಲೆಟ್ ವೆಲ್ಡ್ ಅಂತ ನಾವು ಕರಿತೀವಿ. ಸೊ ಇದೆರಡು ಕಾಮನ್ ಆಗಿ ನಾವು ಬಳಸ್ತಕ್ಕಂಥದ್ದು, ಇದೆರಡು ಟೈಪ್ ಆಫ್ ವೆಲ್ಡ್, ಒಂದು ಬಟ್ ವೆಲ್ಡ್ ಆ್ಯಂಡ್ ಪಿಲ್ಲೆಟ್ ವೆಲ್ಡ್. ಸೊ ಈ ಬಟ್ ವೆಲ್ಡ್ನಲ್ಲಿ ಆಗಲಿ ಅಥವಾ ಪಿಲ್ಲೆಟ್ ವೆಲ್ಡ್ ಆಗಲಿ ಕೆಲವೊಂದು ನಾಮೆನ್ ಕ್ಲೇಚರ್ಸನ್ನು ನೋಡ್ತಾ ಹೋಗಲಿ, ಅದರ ಎಲಿಮೆಂಟ್ಸ್. ನಾಮೆನ್ ಕಲ್ಚರ್ ಮೀನ್ಸ್ ಎಲಿಮೆಂಟ್, ದಟ್ ಮೀನ್ಸ್ ಪಾರ್ಟ್ಸ್ ಅಂತ ಕರಿತೀವಿ. ಮೊದಲನೇದು ರೂಟ್ ಗ್ಯಾಪ್ ಅಂತ ನಾನು ಹೇಳಿದೆ ನೋಡಿ. ರೂಟ್ ಗ್ಯಾಪ್ ನೋಡಿ, ಎರಡು ಮೆಟಲ್ ನಡುವೆ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಿ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟ್ಸ್ ಟು ಬಿ ಜಾಯಿನ್. ಎರಡು ಪಾರ್ಟ್, ಇದೊಂದು ಪಾರ್ಟ್ ಜಾಯಿನ್ ಮಾಡಬೇಕು, ಇದೊಂದು ಪಾರ್ಟ್. ಈಗ ನೋಡಿ, ಇಲ್ಲಿ ಎರಡು ಪಾರ್ಟ್ ಇದೆ, ಎರಡು ಪಾರ್ಟ್ ಜಾಯಿನ್ ಮಾಡಬೇಕು. ಈಗ ಕಚ್ ಮಾಡಿದ್ರೆ ಬಟ್ ಆಗೋದು. ಈಗೇನು ಮಾಡಿದ್ದೀನಿ, ಇವೆರಡನ್ನು ಹಿಂಗೆ ಬಟ್ ಮಾಡಿಲ್ಲ, ಒಂದು ಸ್ವಲ್ಪ ಹಿಂಗೆ ಮಾಡಿದ್ದೀನಿ. ಈ ಏನು ನಡುವೆ ಗ್ಯಾಪ್ ಇದೆ ಅದನ್ನು ರೂಟ್ ಗ್ಯಾಪ್ ಅಂತ ನಾವು ಕರಿತೀವಿ. ಇಲ್ಲೂ ತೋರಿಸಿದ ಚಿತ್ರದಲ್ಲಿ ನೋಡಿ, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟ್ಸ್ ಟು ಬಿ ಜಾಯಿನ್. ಇನ್ನೊಂದು ಈಟ್ ಎಫೆಕ್ಟೆಡ್ ಜೋನ್ ಅಂತ ಇದೆ. ಸೊ ಎಲ್ಲಿದೆ ಈಟ್ ಎಫೆಕ್ಟೆಡ್ ಜೋನ್ ನೋಡಿ, ಇಲ್ಲಿ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ದಿಸ್ ಇಸ್ ದ ಈಟ್ ಎಫೆಕ್ಟೆಡ್ ಜೋನ್. ಇರು ಈ ಕಡೆಗೂ ಇದೆ, ಈ ಕಡೆಗೂ ಇದೆ. ಏನು, ವಾಟ್ ಇಸ್ ದಿಸ್? ಮೆಟಲರ್ಜಿಕಲ್ ಪ್ರಾಪರ್ಟೀಸ್ ಆ ಬೀನ್ ಚೇಂಜ್ಡ್ ಬೈ ದ ವೆಲ್ಡಿಂಗ್ ಈಟ್ ಅಡ್ಜಸ್ಟೆಂಟ್ ಟು ದ ವೆಲ್ಡ್. ಏನು, ಒಂದು ಮೆಟಲ್ ಅಂದಮೇಲೆ ಆ ಮೆಟಲ್ಗೆ ಒಂದು ಪ್ರಾಪರ್ಟೀಸ್ ಇರುತ್ತೆ. ಆ ಈಟ್ ಮಾಡಿದಾಗ ಆ ಪ್ರಾಪರ್ಟೀಸ್ ಏನಾಗುತ್ತೆ, ಚೇಂಜ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಮೆಟಲರ್ಜಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ, ಆಸ್ ಪರ್ ಮೆಟಲರ್ಜಿ. ಸೊ ದಟ್ ಈಸ್ ಕಾಲ್ಡ್ ಈಟ್ ಎಫೆಕ್ಟೆಡ್ ಜೋನ್ ಅಂತ ಕರಿತೀವಿ. ಸೊ ಈ ಎರಡು ಅಡ್ಜಸ್ಟೆಂಟ್ ಸೈಡ್ನಲ್ಲಿ ದಿಸ್ ಮೆಟಲರ್ಜಿಕಲ್ ಪ್ರಾಪರ್ಟೀಸ್ ಹ್ಯಾವ್ ಬೀನ್ ಚೇಂಜ್ಡ್ ಬೈ ದ ವೆಲ್ಡಿಂಗ್ ಈಟ್ ಅಡ್ಜಸ್ಟೆಂಟ್ ವೆಲ್ಡ್. ಮೆಟಲರ್ಜಿಕಲ್ ಪ್ರಾಪರ್ಟೀಸು ಚೇಂಜ್ ಆಗುತ್ತೆ ವೆಲ್ಡಿಂಗ್ ಈಟ್ ಜನರೇಟ್ ಆದಾಗ. ಸೊ ಇಲ್ಲೂ ಇದೆ ನೋಡಿ, ದಿಸ್ ಇಸ್ ಈಟ್ ಎಫೆಕ್ಟೆಡ್ ಜೋನ್. ಇಲ್ಲೂ ಇದೆ, ಏನು ಬ್ಲ್ಯಾಕ್ ಕಲರಲ್ಲಿ ತೋರಿಸಿದ್ದೀವಿ, ಅದು ಎರಡು ಸೈಡಿಗಿದೆ, ಅಡ್ಜಸ್ಟೆಂಟ್ ಸೈಡ್ನಲ್ಲಿ ಎರಡು ಕಡೆ ಇರುತ್ತೆ. ಐದರ್ ಬಟ್ ವೆಲ್ಡ್ ಆರು ಇರ್ಬೋದು, ಪಿಲ್ಲೆಟ್ ವೆಲ್ಡ್ ಆರು ಇರ್ಬೋದು. ದೆನ್ ಲೆಗ್ ಲೆಂತ್ ಅಂತ ಕರಿತೀವಿ. ಲೆಗ್ ಲೆಂತ್ ಅಂದರೆ ಮಕ್ಕಳೇ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ ಲೆಗ್ ಲೆಂತ್ ನೋಡಿ, ಇಲ್ಲಿ ಚಿತ್ರದಲ್ಲಿ ಇದೆಯಲ್ಲ, ದಿಸ್ ಇಸ್ ಲೆಗ್ ಲೆಂತ್. ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಜಂಕ್ಷನ್ ಆಫ್ ದ ಮೆಟಲ್ ನೋಡಿ, ಇದು ಜಂಕ್ಷನ್, ಮೆಟಲ್ ಜಂಕ್ಷನ್, ದಿಸ್ ಇಸ್ ಮೆಟಲ್ ಜಂಕ್ಷನ್. ಅಲ್ಲಿಂದ ದ ಪಾಯಿಂಟ್ ವೇರ್ ದ ವೆಲ್ಡ್ ಮೆಟಲ್ ಟಚಸ್ ದ ಬೇಸ್ ಮೆಟಲ್ ನೋಡಿ, ಇಲ್ಲಿವರೆಗೆ ಇಲ್ಲಿ ಟಾಯ್ ಇದೆಯಲ್ಲ, ಈ ಟಾಯ್ವರೆಗೆ, ಈ ಟಾಯ್ ಮೇಲ್ಗಡೆ ಒಂದು ಟಾಯ್ ಕೊಟ್ಟಿದ್ದೀನಲ್ಲ, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಲೈನು, ಇಲ್ಲಿಂದ ನೀವು
ಬೇಸ್ ಲೈನ್ ಅನ್ನು ನೋಡೋದಾದ್ರೆ ಇಲ್ಲಿವರೆಗೆ. ಸೊ ಇದನ್ನ ಲೆಗ್ ಲೆಂತ್ ಅಂತ ಕರಿತೀವಿ. ಲೆಗ್ ಲೆಂತ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಜಂಕ್ಷನ್ ಆಫ್ ದ ಮೆಟಲ್ ಅಂಡ್ ದ ಪಾಯಿಂಟ್ ವೇರ್ ದ ವೆಲ್ಡ್ ಮೆಟಲ್ ಟಚಸ್ ದ ಬೇಸ್ ಮೆಟಲ್ ಟಾಯ್, ದಿಸ್ ಇಸ್ ಕಾಲ್ಡ್ ಲೆಗ್ ಲೆಂತ್ ಅಂತ ನಾವು ಕರಿತೀವಿ. ಇನ್ನೊಂದು ಪೇರೆಂಟ್ ಮೆಟಲ್. ಪೇರೆಂಟ್ ಮೆಟಲ್ ಅಂದರೆ ಯಾವ ಮೆಟಲ್ ಅನ್ನು ನೀವು ವೆಲ್ಡ್ ಮಾಡ್ತಾ ಇರಿ ಅದೇ ಪೇರೆಂಟ್ ಮೆಟಲ್, ದ ಮೆಟೀರಿಯಲ್ ಆರ್ ದ ಪಾರ್ಟ್ ಟು ಬಿ ವೆಲ್ಡ್. ಸೊ ದಟ್ ಈಸ್ ಕಾಲ್ಡ್ ಪೇರೆಂಟ್ ಮೆಟಲ್ ಅಂತ ನಾವು ಕರಿತೀವಿ. ಇನ್ನೊಂದು ಫ್ಯೂಜನ್ ಅಂಡ್ ಪೆನಿಟ್ರೇಷನ್ಸ್, ಕರಗೋದು ಒಳಗಡೆ ಹೋಗ್ತಕ್ಕಂಥದ್ದು. ದಟ್ ಮೀನ್ಸ್ ದ ಡೆಪ್ತ್ ಆಫ್ ಫ್ಯೂಜನ್ ಝೋನ್ ಇನ್ ದ ಪೇರೆಂಟ್ ಮೆಟಲ್, ದ ಡೆಪ್ತ್ ಆಫ್ ಫ್ಯೂಜನ್ ಝೋನ್ ಇನ್ ದ ಪೇರೆಂಟ್ ಮೆಟಲ್. ನೋಡಿ, ದಿಸ್ ಈಸ್ ಕಾಲ್ಡ್ ಫ್ಯೂಜನ್ ಅಂಡ್ ಪೆನಿಟ್ರೇಷನ್ಸ್. ಇಲ್ಲಿದೆ ನೋಡಿ, ಇಲ್ಲೂ ಇದೆ ಪೆನಿಟ್ರೇಷನ್ಸು, ಇಲ್ಲೂ ಇದೆ ಪೆನಿಟ್ರೇಷನ್ಸು, ಫ್ಯೂಜನ್ ಅಂಡ್ ಪೆನಿಟ್ರೇಷನ್ಸ್. ದಟ್ ಮೀನ್ಸ್ ದ ಡೆಪ್ತ್ ಆಫ್ ಫ್ಯೂಜನ್, ಈ ಮೆಟಲ್ ಮೋಲ್ಟಾನ್ ಸ್ಟೇಜಿಗೆ ಬಂದು ಎಷ್ಟು ಒಳಗಡೆ ಅದು ಕರಗಿ ಜಾಯಿನ್ ಆಗಿದೆ ಪೇರೆಂಟ್ ಮೆಟಲ್ ಒಳಗಡೆಗೆ, ದಟ್ ಈಸ್ ಕಾಲ್ಡ್ ಫ್ಯೂಜನ್ ಅಂಡ್ ಪೆನಿಟ್ರೇಷನ್ಸ್ ಅಂತ ನಾವು ಕರಿತೀವಿ. ಸೊ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ರೀಇನ್ಫೋರ್ಸ್ಮೆಂಟ್ ಅಂದರೆ ಹಿಂಗೆ ವೆಲ್ಡ್ ಮಾಡಿದಾಗ ಅದ್ರ ಮೇಲೆ ಒಂದು ಸ್ವಲ್ಪ ಸರ್ಫೇಸ್ ಬಂದಿರುತ್ತೆ. ಮೆಟಲ್ ಡಿಪಾಸಿಟೆಡ್ ಆನ್ ದ ಸರ್ಫೇಸ್ ಆಫ್ ದ ಪೇರೆಂಟ್ ಮೆಟಲ್, ಈ ಪೇರೆಂಟ್ ಮೆಟಲ್ ಮೇಲೆ ವೆಲ್ಡ್ ಮಾಡಿದ್ಮೇಲೆ ಒಂದು ಬೀಡ್ ಬಂದಿರ್ತದೆ, ಅದು ಎಬೋ ಇರುತ್ತೆ, ಸರ್ಫೇಸ್ಗಿಂತ ಎಬೋ ಇರುತ್ತದೆ. ಸೊ ದಟ್ ಈಸ್ ದ ಮೆಟಲ್ ಡಿಪಾಸಿಟೆಡ್ ಆನ್ ದ ಸರ್ಫೇಸ್ ಆಫ್ ದ ಪೇರೆಂಟ್ ಮೆಟಲ್ ಆರ್ ದ ಎಕ್ಸಸ್ ಮೆಟಲ್ ಓವರ್ ದ ಲೈನ್ ಜಾಯ್ನಿಂಗ್ ಆಫ್ ದ ಟೂ ಟಾಯ್ಸ್. ಆ ಟಾಯ್ಸ್ ಮೇಲೆ ಎಕ್ಸಸ್ ಮೆಟೀರಿಯಲ್ ಇರ್ತದಲ್ಲ, ಅದನ್ನು ನಾವು ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ತೋರಿಸಿದ್ದೀನಿ ನೋಡಿ, ದಿಸ್ ಈಸ್ ದ ರೀಇನ್ಫೋರ್ಸ್ಮೆಂಟ್. ನೋಡಿ, ಇದು ಎರಡು ಟಾಯ್ ಇದೆಯಲ್ಲ, ಎರಡು ಟಾಯ್ ಮೇಲ್ಗಡೆ ಎಕ್ಸಸ್ ಮೆಟೀರಿಯಲ್ ಡಿಪಾಸಿಟ್ ಆಗಿದೆ, ದಿಸ್ ಈಸ್ ಕಾಲ್ಡ್ ರೀಇನ್ಫೋರ್ಸ್ಮೆಂಟ್ ಅಂತ ನಾವು ಕರಿತೀವಿ. ರೂಟ್, ಈ ಆಲ್ರೆಡಿ ಯು ನೋ ರೂಟ್ ಅಂದರೆ ದ ಪಾರ್ಟ್ಸ್ ಟು ಬಿ ಜಾಯಿಂಟ್ ದಟ್ ಆರ್ ನಿಯರೆಸ್ಟ್ ಟುಗೆದರ್. ರೂಟ್, ದಿಸ್ ಇಸ್ ರೂಟ್ ಅಂಡ್ ಪೆನಿಟ್ರೇಷನ್ಸ್. ಇಲ್ಲಿದೆ ನೋಡಿ, ದಿಸ್ ಇಸ್ ದಿ ರೂಟ್, ದ ಪಾರ್ಟ್ಸ್ ಟು ಬಿ ಜಾಯಿಂಟ್ ದಟ್ ಇರ್ ನಿಯರೆಸ್ಟ್ ಟುಗೆದರ್, ದಿಸ್ ಇಸ್ ದ ರೂಟ್. ಎರಡು ಮೆಟಲ್ ಇದೆ ಬಟ್ ವೆಲ್ಡಲ್ಲಿ, ಇಲ್ಲಿಂದ ಇಲ್ಲಿರ್ತಕ್ಕಂಥದ್ದನ್ನು ನಾವು ರೂಟ್ ಅಂತ ನಾವು ಕರಿತೀವಿ. ರೂಟ್ ಪೇಶ್ ಅಂತ ಅನದರ್ ಒನ್ ಪಾರ್ಟ್. ನೋಡಿ, ಇದು ರೂಟ್ ಗ್ಯಾಪ್ ಆಯಿತು. ಸೊ ಈ ರೂಟ್ ಪೇಸ್ ಅಂದರೆ ನೋಡಿ, ಎಡ್ಜ್ ಪ್ರಿಪೇರ್ ಮಾಡಿದಾರಲ್ಲ, ಇಲ್ಲಿಂದ ಇಲ್ಲಿವರೆಗೆ ಏನು ಡಿಸ್ಟೆನ್ಸ್ ತೋರಿಸಿದ್ದಾನೆ ಅದನ್ನು ರೂಟ್ ಪೇಸ್ ಅಂತ ಕರಿತೀವಿ. ನಾರ್ಮಲಿ ದ ಸರ್ಫೇಸ್ ಫಾರ್ಮ್ಡ್ ಬೈ ದ ಸ್ಕ್ವೈರಿಂಗ್ ಆಫ್ ದ ರೂಟ್. ನೋಡಿ, ಇಲ್ಲಿ ಸ್ಕ್ವೈರಿಂಗ್ ಆಗಿದೆಯಲ್ಲ, ರೂಟ್ ರೂಟ್ ಎಡ್ಜು ಆಫ್ ದ ಫ್ಯೂಜನ್ ಪೇಸ್ ಟು ಅವಾಯ್ಡ್ ಎ ಶಾರ್ಪ್ ಎಡ್ಜ್ ಅಟ್ ದ ರೂಟ್. ಶಾರ್ಪ್ ಎಡ್ಜನ್ನು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿ ರೂಟ್ ಪೇಸನ್ನು ಮಾಡಿರ್ತಾರೆ. ಸೊ ದಿಸ್ ಈಸ್ ರೂಟ್ ಪೇಸ್. ರೂಟ್ ರನ್ ಅಂತ ಕರಿತೀವಿ. ದ ಫಸ್ಟ್ ರನ್ ಡಿಪಾಸಿಟೆಡ್ ಇನ್ ದ ರೂಟ್ ಆಫ್ ಜಾಯಿಂಟ್ ಅಂದರೆ ಈಗ ಫಸ್ಟ್ ವೆಲ್ಡ್ ಮಾಡ್ತೀವಿ. ನೋಡಿ, ಇಲ್ಲಿದೆ ನೋಡಿ, ತೋರಿಸ್ತೀನಿ ಈಗ ಫಸ್ಟ್, ದಿಸ್ ಇಸ್ ಕಾಲ್ಡ್ ಒಂದನೇದು. ಇದನ್ನು ನಾವು ರೂಟ್ ರನ್ ಅಂತ ಕರಿತೀವಿ. ಮತ್ತು ರೂಟ್ ಪೆನಿಟ್ರೇಷನ್ಸ್, ಎಷ್ಟು ಅದು ಒಳಗಡೆ ಹೋಗಿದೆ ನೋಡಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ರೂಟ್ ಪೆನಿಟ್ರೇಷನ್ ಅಂತ ಕರಿತೀವಿ. ರೂಟ್ ರನ್ ಅಂದೇ ದ ಫಸ್ಟ್ ರನ್ ಡಿಪಾಸಿಟೆಡ್ ಇನ್ ದ ರೂಟ್ ಆಫ್ ಎ ಜಾಯಿಂಟ್. ರೂಟ್ ಪೆನಿಟ್ರೇಷನ್ಸ್ ಅಂದರೆ ಇಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ದ ರೂಟ್ ರನ್ ಅಟ್ ದ ಬಾಟಮ್ ಆಫ್ ದ ಜಾಯಿಂಟ್. ನೋಡಿ, ಮೇಲ್ಗಡೆ ಬಂದರೆ ಅದಕ್ಕೆ ಬೇರೆ ಹೇಳಿದ್ವಿ ನಾವು, ಮೇಲ್ಗಡೆ ಬಂದರೆ ರೀಇನ್ಫೋರ್ಸ್ಮೆಂಟ್ ಅಂತ ಕರೆದ್ವಿ. ಹಾಂ, ಸಾರಿ, ಕೆಳಗಡೆ ಹೋದರೆ ಅದನ್ನು ರೂಟ್ ಪೆನಿಟ್ರೇಷನ್ಸ್ ಅಂತ ನಾವು ಕರಿತೀವಿ. ಎಕ್ಸ್ಟ್ರಾ ಮೆಟೀರಿಯಲ್ ದೆನ್ ರನ್ ಅಂತ ಕರಿತೀವಿ. ದಿಸ್ ಈಸ್ ರನ್ ಅಂದರೆ ಈಗ ಫಸ್ಟ್ ರನ್, ಸೆಕೆಂಡ್ ರನ್, ಥರ್ಡ್ ರನ್ ವೆಲ್ಡಿಂಗನ್ನು ಮಾಡ್ತಕ್ಕಂಥದ್ದು. ದ ಮೆಟಲ್ ಡಿಪಾಸಿಟೆಡ್ ಡ್ಯೂರಿಂಗ್ ಒನ್ ಪಾಸ್. ಈಗ ಒನ್ ಪಾಸ್ ವೆಲ್ಡ್ ಮಾಡಿದ್ವಿ, ಅದು ಒಂದು ರನ್. ಈಗ ಇನ್ನೊಂದು ಪಾಸ್, ಅದ್ರ ಮೇಲೆ ಎರಡನೇ ರನ್, ಮತ್ತೆ ಮೂರನೇ ರನ್. ದಟ್ ಈಸ್ ಕಾಲ್ಡ್ ರೂಟ್ ರನ್ ಅಂತ ನಾವು ಕರಿತೀವಿ. ದ ಸೆಕೆಂಡ್ ರನ್ ಇಸ್ ಮಾರ್ಕ್ಡ್ ಎಸ್ ಎ ಟೂ, ವಿಚ್ ಈಸ್ ಡಿಪಾಸಿಟೆಡ್ ಓವರ್ ದ ರೂಟ್ ರನ್. ದ ಥರ್ಡ್ ರನ್ ಇಸ್ ಮಾರ್ಕ್ಡ್ ಎಸ್ ಎ ತ್ರೀ, ವಿಚ್ ಈಸ್ ಡಿಪಾಸಿಟೆಡ್ ಓವರ್ ದ ಸೆಕೆಂಡ್ ರನ್. ನೋಡಿ, ಫಸ್ಟ್ ರನ್ ಮೇಲೆ ಸೆಕೆಂಡ್ ಬರ್ತದೆ, ಸೆಕೆಂಡ್ ಮೇಲೆ ರೂಟ್ ರನ್ ಮೇಲೆ ಸೆಕೆಂಡ್ ಇರುತ್ತೆ, ಸೆಕೆಂಡ್ ಮೇಲೆ ಥರ್ಡ್ ಇರುತ್ತೆ. ಸೊ ದ ಮೆಟಲ್ ಡಿಪಾಸಿಟೆಡ್ ಡ್ಯೂರಿಂಗ್ ವೆಲ್ಡಿಂಗ್, ಡ್ಯೂರಿಂಗ್ ವೆಲ್ಡಿಂಗ್. ಇನ್ನೊಂದು ಸೀಲಿಂಗ್ ರನ್ ಅಂತ ಕರಿತೀವಿ. ಎ ಸೀಲಿಂಗ್ ರನ್ ಅಂದರೆ ಇಟ್ ಈಸ್ ಎ ಸ್ಮಾಲ್ ಎ ವೆಲ್ಡ್ ಡಿಪಾಸಿಟೆಡ್ ಅಂದರೆ ರೂಟ್ ಸೈಡ್ ಆಫ್ ದ ಬಟ್ ಆರ್ ಕಾರ್ನರ್ ಜಾಯಿಂಟ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ವೆಲ್ಡ್ ಜಾಯಿಂಟ್. ನೋಡಿ, ದಿಸ್ ಈಸ್ ಕಾಲ್ಡ್ ಸೀಲಿಂಗ್ ರನ್. ಅಂದರೆ ಇದೊಂದು ಸ್ಮಾಲ್ ವೆಲ್ಡ್, ಅದು ರೂಟ್ ಸೈಡ್ ಇರ್ತದೆ, ಬಟ್ಟಲ್ಲಾಗಿರ್ಬೋದು, ಕಾರ್ನರಲ್ಲಿರ್ಬೋದು. ಸೊ ದಟ್ ಈಸ್ ಕಾಲ್ಡ್ ಸೀಲಿಂಗ್ ರನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒಂದು ಬ್ಯಾಕಿಂಗ್ ರನ್ ಅಂತ ಕರಿತೀವಿ. ಎ ಸ್ಮಾಲ್ ವೆಲ್ಡ್ ಡಿಪಾಸಿಟೆಡ್ ಆನ್ ದ ರೂಟ್ ಸೈಡ್ ಆಫ್ ದ ಬಟ್ ಆರ್ ಕಾರ್ನರ್ ಜಾಯಿಂಟ್ ಬಿಫೋರ್ ವೆಲ್ಡಿಂಗ್ ದ ಜಾಯಿಂಟ್. ನೋಡಿ, ಇಲ್ಲಿ ಈ ಒಂದು ಚಿತ್ರದಲ್ಲಿ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಬ್ಯಾಕಿಂಗ್ ವೆಲ್ಡ್ ಅಂತ. ಈ ಕೆಳಗಡೆ ಏನಿದೆ, ಇದು ವೆಲ್ಡ್ ರೂಟ್ ಇದೆ ಎರಡೂ ಕಡೆ, ಆ ವೆಲ್ಡ್ ರೂಟ್ ಕೆಳಗಡೆ ಒಂದು ಏನಾಗಿದೆ, ಸ್ಮಾಲ್ ವೆಲ್ಡ್ ಡಿಪಾಸಿಟ್ ಆಗಿದೆ ರೂಟ್ ಸೈಡ್ನಲ್ಲಿ. ಅದನ್ನು ಬಟ್ ಇರ್ಬೋದು ಅಥವಾ ಕಾರ್ನರ್ ಜಾಯಿಂಟ್, ಎರಡರಲ್ಲೂ ಇರ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಬ್ಯಾಕಿಂಗ್ ರನ್ ಅಂತ ನಾವು ಕರಿತೀವಿ. ಥ್ರೋಟ್ ಥಿಕ್ನೆಸ್ ಅಂತೇಳಿ,
The distance between the junction of the metal and the midpoint of the line joining two ties, that is called throat thickness. Nodi illi ide nodi actual throat thickness ellindalige the distance between the junction of the two metals, e metal junction in the e metal junctions andre midpoint on the line joining of the two ties. Nodi idu tie illon tie ide illon tie ide ee tie inda illige na ondu diagonal line en elitivi. ಸೊ ಅದು ಸೊ ದಟ್ ಈಸ್ ಕಾಲ್ಡ್ ದ ಆಕ್ಚುವಲ್ ಥ್ರೋಟ್ ಥಿಕ್ನೆಸ್ ಅಥವಾ ಥ್ರೋಟ್ ಥಿಕ್ನೆಸ್ ಅಂತ ನಾವು ಕರಿತೀವಿ. ಇಲ್ಲಿಂದ ಯಾರೋ ಮಾರ್ಕ್ ತೋರಿಸಿದೀವಿ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಥ್ರೋಟ್ ಥಿಕ್ನೆಸ್. ಟಾಯ್ ಆಫ್ ದ ವೆಲ್ಡ್ ಅಂತ ಕರಿತೀವಿ. ಸೊ ವೇರ್ ಇಸ್ ಟಾಯ್ ಆಫ್ ದ ವೆಲ್ಡ್? ದ ಪಾಯಿಂಟ್ ವೇರ್ ದ ವೆಲ್ಡ್ ಪೇ ಜಾಯಿನ್ ದ ಪೇರೆಂಟ್ ಮೆಟಲ್ಸ್, ದಟ್ ಈಸ್ ಕಾಲ್ಡ್ ಟಾಯ್. ಪೇರೆಂಟ್ ಮೆಟಲ್ಲು ಜಾಯಿನ್ ಆಗ್ತಕ್ಕಂಥ ಎರಡು ಕಡೆ ಪಾಯಿಂಟ್ ಆಗಿರುತ್ತಲ್ಲ ಅದನ್ನು ಟಾಯ್ ಆಫ್ ದ ವೆಲ್ಡ್ ಅಂತ ನಾವು ಕರಿತೀವಿ. ಇನ್ನೊಂದು ವೆಲ್ಡ್ ಪೇಸ್, ಇದು ವೆಲ್ಡ್ ಪೇಸ್ ಇಲ್ಲಿ ತೋರಿಸಿದೀನಲ್ಲ, ದಿಸ್ ಇಸ್ ದ ವೆಲ್ಡ್ ಪೇಸ್. ದ ಸರ್ಫೇಸ್ ಆಫ್ ಅ ವೆಲ್ಡ್ ಸೀನ್ ಫ್ರಮ್ ದ ಸೈಡ್ ಫ್ರಮ್ ವಿಚ್ ದ ವೆಲ್ಡ್ ವಾಸ್ ಮೇಡ್, ಸೈಡ್ ಇಂದ ನೋಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ವೆಲ್ಡ್ ಪೇಸ್. ವೆಲ್ಡ್ ಆದ್ಮೇಲೆ ಅನದರ್ ಒನ್ ವೆಲ್ಡ್ ಜಂಕ್ಷನ್ ಅಂತ ಕರಿತೀವಿ. ಅಂದ್ರೆ ದ ಜಂಕ್ಷನ್ ಮೀನ್ಸ್ ಬೌಂಡ್ರಿ ಅಂತ ಕರಿತೀವಿ. ದ ಬೌಂಡ್ರಿ ಬಿಟ್ವೀನ್ ದ ಫ್ಯೂಷನ್ ಜೋನ್ ಅಂಡ್ ದ ಹೀಟ್ ಎಫೆಕ್ಟೆಡ್ ಜೋನ್. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ್ದನ್ನ ವೆಲ್ಡ್ ಜಂಕ್ಷನ್ಸ್ ಅಂತ ನಾವೇನು ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ವೆಲ್ಡ್ ಜಂಕ್ಷನ್ಸ್. ನೋಡಿ ಇಲ್ಲಿದೆ ನೋಡಿ, ದಿಸ್ ಇಸ್ ವೆಲ್ಡ್ ಜಂಕ್ಷನ್ಸ್. ಇದ್ರ ಬ್ಯಾಕ್ ಸೈಡ್ ತೋರಿಸಿದೀವಲ್ಲ, ದಿಸ್ ಇಸ್ ವೆಲ್ಡ್ ಜಂಕ್ಷನ್. ನೋಡಿ ಇಲ್ಲಿದೆ ನೋಡಿ, ದಿಸ್ ಇಸ್ ವೆಲ್ಡ್ ಜಂಕ್ಷನ್ ಇಲ್ಲಿದೆ ನೋಡಿ. ದಟ್ ಮೀನ್ಸ್ ದ ಬೌಂಡ್ರಿ ಬಿಟ್ವೀನ್ ದ ಫ್ಯೂಷನ್ ಜೋನ್ ಅಂಡ್ ದ ಹೀಟ್ ಎಫೆಕ್ಟೆಡ್ ಜೋನ್. ಹೀಟ್ ಎಫೆಕ್ಟೆಡ್ ಜೋನ್ ಮತ್ತೆ ಫ್ಯೂಷನ್ ಜೋನ್ಸ್ ನಡುವೆ ಇರತಕ್ಕಂಥ ಒಂದು ಸ್ಥಳವನ್ನು ನಾವೇನಂತ ಕರಿತೀವಿ, ವೆಲ್ಡ್ ಜಂಕ್ಷನ್ಸ್ ಅಂತ ನಾವು ಕರಿತೀವಿ. ಇನ್ನೊಂದು ಫ್ಯೂಷನ್ ಪೇಸ್ ಅಂತ ಇದೆ. ದ ಪೋರ್ಷನ್ ಆಫ್ ದ ಸರ್ಫೇಸ್ ವಿಚ್ ಈಸ್ ಟು ಬಿ ಫ್ಯೂಸ್ಡ್ ಆನ್ ಮೇಕಿಂಗ್ ದ ವೆಲ್ಡ್. ಅಂದರೆ ಸರ್ಫೇಸ್ ಫ್ಯೂಸ್ ಆಗಿರತಕ್ಕಂಥದ್ದು ಆ ಟಾಪ್ ಪೇಸನ್ನು ಏನಂತ ಕರಿತೀವಿ ನಾವು, ಫ್ಯೂಷನ್ ಪೇಸ್ ಅಂತ ನಾವು ಕರಿತೀವಿ ಟಾಪ್ ಸರ್ಫೇಸ್ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಫ್ಯೂಷನ್ ಪೇಸ್. ನೋಡಿ ಇಲ್ಲೂ ಒಂದು ಫ್ಯೂಷನ್ ಇದೇ ಕರ್ಗೋದು. ನೋಡಿ ಇದು ಫ್ಯೂಷನ್ ಪೇಸ್ ಅಂದರೆ ಇದು ಇದೊಂದು ಪೇರೆಂಟ್ ಮೆಟಲ್, ಇದೊಂದು ಪೇರೆಂಟ್ ಮೆಟಲ್. ಇವೆರಡು ಜಾಯಿನ್ ಆಗಬೇಕಾದ್ರೆ ನೋಡಿ ಈ ಎಡ್ಜ್ ಲೈನ್ ಏನಿದೆ ಈ ಲೈನ್, ಇದು ಏನಾಗುತ್ತೆ ಕರ್ಗೋಗುತ್ತೆ, ಇದು ಕಾಣಲ್ಲ ನಿಮಗೆ. ಎರಡು ಕರಗಿ ಮೆಲ್ಟ್ ಆಗಿ ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ. ಇದು ಫ್ಯೂಷನ್ ಜೋನು, ಇದು ಫ್ಯೂಷನ್ ಜೋನು. ಸೊ ಈ ಮಧ್ಯ ಲೈನ್ ಇದೆ, ಇದನ್ನ ಫ್ಯೂಷನ್ ಪೇಸ್ ಅಂತ ಕರೀತೀವಿ. ದಟ್ ಮೀನ್ಸ್ ದ ಪೋರ್ಷನ್ ಆಫ್ ದ ಸರ್ಫೇಸ್ ವಿಚ್ ಈಸ್ ಟು ಬಿ ಫ್ಯೂಸ್ಡ್ ಆನ್ ದ ಮೇಕಿಂಗ್ ದ ವೆಲ್ಡ್. ವೆಲ್ಡ್ ಮಾಡಬೇಕಾದ್ರೆ ಕರಗುತ್ತಲ್ಲ, ಫ್ಯೂಸ್ ಆಗುತ್ತಲ್ಲ, ಅದನ್ನು ನಾವು ಫ್ಯೂಷನ್ ಪೇಸ್ ಅಂತ ನಾವು ಕರಿತೀವಿ. ಫ್ಯೂಷನ್ ಜೋನ್ ಅಂತ ಇದೆ. ದ ಡೆಪ್ತ್ ಟು ವಿಚ್ ದ ಪೇರೆಂಟ್ ಮೆಟಲ್ ಹಾಸ್ ಬೀನ್ ಫ್ಯೂಸ್ಡ್. ಈ ಪೇರೆಂಟ್ ಮೆಟಲ್ ಎಷ್ಟು ಡೆಪ್ತ್ ವರೆಗೆ ಕರಗುತ್ತೆ, ಫ್ಯೂಸ್ಡ್ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಫ್ಯೂಷನ್ ಜೋನ್. ಇಲ್ಲಿಂದ ಇಲ್ಲಿವರೆಗೆ ಇದನ್ನೇ ಫ್ಯೂಷನ್ ಜೋನ್ ಅನ್ನೋದು. ಇವಂತರ ಆರ್ಕ್ ಟೈಪ್ ಇದೆ ನೋಡಿ ಕೆಳಗಡೆಗೆ, ಮತ್ತೆ ಈ ಕಡೆಗೆ ಪೇರೆಂಟ್ ಮೆಟಲ್, ದಟ್ ಈಸ್ ಕಾಲ್ಡ್ ಫ್ಯೂಷನ್ ಜೋನ್ ಅಂತ ನಾವು ಕರಿತೀವಿ. ಇದಿಷ್ಟು ಮಕ್ಕಳೇ ಬೇಸಿಕ್ ವೆಲ್ಡ್ ಜಾಯಿಂಟ್ಸು, ಬೇಸಿಕ್ ವೆಲ್ಡ್ ಪೊಸಿಷನ್ಸು ಆ್ಯಂಡ್ ಬೇಸಿಕ್ ಟೈಪ್ಸ್ ಆಫ್ ವೆಲ್ಡ್. ಬೇಸಿಕ್ ಟೈಪ್ಸ್ ಆಫ್ ವೆಲ್ಡ್ನಲ್ಲಿ ಅದರದ್ದು ಯಾವ್ಯಾವ್ದಿದೆ, ಮತ್ತು ನಾಮಿನ್ ಕಲ್ಚರ್ ಆಫ್ ವೆಲ್ಡನ್ನು ಈಗ ನಾನು ನಿಮಗೆ ತಿಳಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಲಿಕೇಶನ್ ಅಷ್ಟೇ ಅನೇಕ ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆಯನ್ನು ಕೂಡ ಕೇಳ್ಬೋದು. ಸಿ ಬಿ ಟಿ ನೋಡ್ತಾ ಹೋಗೋಣ. ವಾಟ್ ಈಸ್ ದ ಟೈಪ್ ಆಫ್ ವೆಲ್ಡಿಂಗ್ ಜಾಯಿಂಟ್ ಸೋನ್? ಇಲ್ಲಿ ಒಂದು ಚಿತ್ರ ಇದೆ. ಈ ವೆಲ್ಡಿಂಗ್ ಜಾಯಿಂಟು ಯಾವ ಜಾಯಿಂಟು, ಏನಿರ್ಬೋದಿದು, ಎಸ್ ಎಂಥ ಜಾಯಿಂಟ್ ಇದು, ಕಾರ್ನರ್ ಜಾಯಿಂಟ್ ಇದೆಯಾ ಚಿತ್ರದಲ್ಲಿ, ಆನ್ಸರ್ ಇದೆಯಾ, ಎಸ್ ವಿಚ್ ಇಸ್ ಕರೆಕ್ಟ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೇಮ್ ದ ಜಾಯಿಂಟ್ ಇನ್ ದ ಆರ್ಕ್ ವೆಲ್ಡಿಂಗ್. ಈ ಒಂದು ಜಾಯಿಂಟ್, ಸೊ ಅಲ್ಲೂ ಥರ ಕಾರ್ನರ್ ಜಾಯಿಂಟ್ ಥರನೇ ಇದೆಯಲ್ಲ ನೋಡೋಣ. ಇದೆಯಾ ಇಲ್ಲಿ ಪ್ಲಸ್ ಕಾರ್ನರ್ ಜಾಯಿಂಟ್, ಸಿಂಗಲ್ ಫಿಲ್ಲೆಟ್ ಲ್ಯಾಬ್ ಜಾಯಿಂಟ್, ಹಾಫ್ ಓಪನ್ ಕಾರ್ನರ್, ಫುಲ್ ಓಪನ್ ಕಾರ್ನರ್. ಇದು ನೋಡಿ ಹರ್ದಕ್ಕೆ ಇಟ್ಟಿದ್ದಾರೆ. ಸೊ ದಿಸ್ ಈಸ್ ಹಾಫ್ ಓಪನ್ ಕಾರ್ನರ್ ಜಾಯಿಂಟ್ ಅಂತ ನಾವು ಇದನ್ನ ಕರಿತೀವಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಸರ್ಫೇಸ್ ಆಫ್ ಎ ವೆಲ್ಡ್ ಸೀನ್ ಫ್ರಮ್ ದ ಸೈಡ್ ಫ್ರಮ್ ವಿಚ್ ದ ವೆಲ್ಡ್ ವಾಸ್ ಮೇಡ್? ವಾಟ್ ಈಸ್ ದ ಸರ್ಫೇಸ್ ಆಫ್ ಎ ವೆಲ್ಡ್ ಸೀನ್? ನೋಡೋಣ ಅದರ ಆನ್ಸರ್ ಇದೆಯಾ. ವೆಲ್ಡ್ ಪೇಸ್, ಟಾಯ್ ಆಫ್ ದ ವೆಲ್ಡ್, ಫ್ಯೂಷನ್ ಪೇಸ್, ವೆಲ್ಡ್ ಜಂಕ್ಷನ್. ಸೊ ದ ಸರ್ಫೇಸ್ ಆಫ್ ಎ ವೆಲ್ಡ್ ಸೀನ್ ಫ್ರಮ್ ದ ಸೈಡ್ ಫ್ರಮ್ ವಿಚ್ ದ ವೆಲ್ಡ್ ವಾಸ್ ಮೇಡ್ ಈಸ್ ಕಾಲ್ಡ್ ವೆಲ್ಡ್ ಪೇಸ್ ಅಂತ ಹೇಳಿದೆ ನಾನು. ಇದೆಯಾ ಆನ್ಸರು? ಎಸ್ ಇದೆ ಸರ್. ಹಾಗರೆ ಸರಿನಾ ತಪ್ಪ ನೋಡೋಣ. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಟೈಪ್ ಆಫ್ ದ ವೆಲ್ಡಿಂಗ್ ಜಾಯಿಂಟ್ ಸೋನ್? ಇಲ್ಲಿರ್ತಕ್ಕಂಥ ವೆಲ್ಡಿಂಗ್ ಜಾಯಿಂಟ್ ಏನು? ಸೊ ಲ್ಯಾಬ್, ಬಟ್, ಎಡ್ಜ್ ಅಂಡ್ ಕಾರ್ನರ್. ದಿಸ್ ಈಸ್ ವಾಟ್, ದಿಸ್ ಈಸ್ ಎಡ್ಜ್ ಜಾಯಿಂಟ್ ಅಂತ ಕರಿತೀವಿ. ಎಂಥ ಜಾಯಿಂಟ್ ಇದು? ಎಡ್ಜ್ ಜಾಯಿಂಟ್. ವಿಚ್ ಇಸ್ ಕರೆಕ್ಟ್ ಆನ್ಸರ್? ಸಿ ಇಸ್ ದ ಕರೆಕ್ಟ್ ಆನ್ಸರ್.
What is the type of welding joint? ಇಲ್ಲಿ ಇರ್ತಕ್ಕಂತ ಜಾಯಿಂಟ್ ಯಾವುದು? So these joints is called T shape ಅಲ್ಲಿ ಇದೆಯಾ ನೋಡೋಣ ಆನ್ಸರ್ ಇದೆಯಾ T joint, lap joint, butt and corner. This is what? T joint. ಸರಿ ಉತ್ತರ ಯಾವುದು? A. ಸರಿನಾ? Yes, A is the correct answer. So what is the type of the welding joint? So ಇಲ್ಲಿ ಒಂದು welding joint ಇದೆ ಮಕ್ಕಳೆ. ಈ welding joint ಯಾವ joint? ಎಂತ joint ಇದು? ನೋಡೋಣ ಆನ್ಸರ್. ಎಡ್ಜಾ, ಲ್ಯಾಪ, ಬಟ್ಟ ಅಥವಾ ಕಾರ್ನರ್. ದಿಸ್ ಇಸ್ ಕಾಲ್ಡ್. ಈ ರೀತಿ ಒಂದನ್ನೊಂದು ಪಕ್ಕ ಇಟ್ರೆ ಏನದು? ಎಸ್, ಬಟ್ ಜಾಯಿಂಟ್. ಆ ನೋಡೋಣ ನಿಮ್ಮ ಆನ್ಸರ್ ಸರಿ ಇದೆಯಾ? ಸಿ ಬರ್ಬೇಕು ಆನ್ಸರ್. ಎಸ್, ಸಿ ಇಸ್ ಕರೆಕ್ಟ್. ಸೊ ದಿಸ್ ಇಸ್ ವಾಟ್? ಬಟ್ ಜಾಯಿಂಟ್. ಸೊ ವಾಟ್ ಇಸ್ ದ ಟೈಪ್ ಆಫ್ ದ ವೆಲ್ಡಿಂಗ್ ಜಾಯಿಂಟ್? ಸೊ ಈಗ ಒಂದು ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಇದೀವಿ. ಇದನ್ನ ಏನಂತ ಕರಿತೀವಿ? ಲ್ಯಾಪ್ ಅಂತ ಕರಿತೀವಿ. ಸೊ ಇದೆಯಾ ನೋಡೋಣ ಯಾವ ಜಾಯಿಂಟ್ ಇದು? ಎಸ್, ಲ್ಯಾಪ್ ಜಾಯಿಂಟ್, ಬಟ್ ಜಾಯಿಂಟ್, ಎಡ್ ಜಾಯಿಂಟ್. ಫಸ್ಟೇ ಬಂದ್ಬಿಡ್ತು. ಸೊ ಇದು ಲ್ಯಾಪ್ ಜಾಯಿಂಟ್ ತಾನೆ? ಆನ್ಸರ್ ಸರಿ ಇದೆಯಾ ಚೆಕ್ ಮಾಡೋಣ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಚೆಕ್ ಕಂಪ್ಯೂಟರ್. ಎ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಈಸ್ ಲ್ಯಾಪ್ ಜಾಯಿಂಟ್. ಈ ಥರ ಪ್ರಶ್ನೆಗಳನ್ನು ಕೊಡ್ತಾರೆ ಮಕ್ಕಳೇ. ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡಿ ನೀವೇನು ಮಾಡಬೇಕು ಆನ್ಸರನ್ನು ಮಾಡಬೇಕಾಗುತ್ತೆ ಅರ್ಥ ಮಾಡಿಕೊಂಡು. ಸೊ ದೆನ್ ವಾಟ್ ಈಸ್ ದ ನೇಮ್ ಆಫ್ ದ ವೆಲ್ಡಿಂಗ್ ಪೊಸಿಷನ್? ಇದು ಜಾಯಿಂಟ್ಗೆ ಮುಗೀತು. ಈಗ ಪೊಸಿಷನ್ಗೆ ಬರೋಣ. ಈಗ ಪೊಸಿಷನಲ್ಲಿ ಬಂದು ನಾಲ್ಕು ಪೊಸಿಷನ್: ಫ್ಲ್ಯಾಟು, ವರ್ಟಿಕಲ್ಲು, ಓವರ್ ಹೆಡ್ಡು, ಹಾರಿಜಾಂಟ್. ಇದು ಯಾವ ರೀತಿ ಇದೆ ನೋಡೋಣ. ಆನ್ಸರ್ ಯಾವುದಿದೆ? ಫ್ಲ್ಯಾಟ್, ವರ್ಟಿಕಲ್, ಓವರ್ ಹೆಡ್, ಹಾರಿಜಾಂಟ್. ಕರೆಕ್ಟ್ ಒನ್ ಇಸ್ ವಾಟ್? ದಿಸ್ ಇಸ್ ದಿಸ್ ಜಾಯಿಂಟ್. ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಈಗ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ಗಡೆಗೆ. ಸೊ ಅದನ್ನ ಎಂತ ಇದು ಪೊಸಿಷನ್ ಅಂತ ಕರಿತೀವಿ? ಓವರ್ ಹೆಡ್ ಪೊಸಿಷನ್. ಆನ್ಸರ್ ಈಸ್ ಸಿ. ಸರಿ ಉತ್ತರ ಸಿ. ನೋಡೋಣ. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನೇಮ್ ಆಫ್ ದ ವೆಲ್ಡಿಂಗ್ ಪೊಸಿಷನ್? ಸೊ ಇಲ್ಲೊಂದು ವೆಲ್ಡಿಂಗ್ ಪೊಸಿಷನ್ ಇದೆ: ಫ್ಲಾಟ್, ವರ್ಟಿಕಲ್, ಓವರ್ ಹೆಡ್, ಹಾರಿಜಾಂಟ್. ಈ ಪೊಸಿಷನ್ ಏನಿದು? ಸೊ ದಿಸ್ ಈಸ್ ವರ್ಟಿಕಲ್ ಪೊಸಿಷನ್. ವಿಚ್ ಇಸ್ ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ವೆಲ್ಡಿಂಗ್ ಪೊಸಿಷನ್? ಸೊ ಇದನ್ನ ಡೌನ್ ವರ್ಡ್ ಅಥವಾ ಫ್ಲಾಟ್ ಹ್ಯಾಂಡ್ ಪೊಸಿಷನ್ಸ್ ಅಂತ ಕರಿತೀವಿ. ಆ್ಯಂಡ್ ಡೌನ್ವರ್ಡ್ ಪೊಸಿಷನ್ಸ್. ವಿಚ್ ಇಸ್ ಕರೆಕ್ಟ್? ನೋಡೋಣ ಆನ್ಸರ್ ಇದೆಯಾ ಇದಕ್ಕೆ? ಅದು ನಾನು ಹೇಳಿದ್ದು ಫ್ಲಾಟ್, ವರ್ಟಿಕಲ್, ಓವರ್ ಹೆಡ್, ಹಾರಿಜಾಂಟ್. ಸೊ ದಿಸ್ ಇಸ್ ವಾಟ್? ದಿಸ್ ಇಸ್ ಫ್ಲಾಟ್ ಪೊಸಿಷನ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಗುಡ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ವೆಲ್ಡಿಂಗ್ ಪೊಸಿಷನ್? ಸೊ ಇಲ್ಲೊಂದು ಲಾಸ್ಟ್ ನಾಲ್ಕನೇ ಒಂದು ಜಾಯಿಂಟ್ ನನಗೆ ಬಂದಿರಲಿಲ್ಲ, ಅದು ಬಂದಿದೆ. ಈಗ ನೋಡಿ ಯಾವುದು? ಫ್ಲಾಟಾ, ವರ್ಟಿಕಲ್ಲಾ, ಓವರ್ ಹೆಡ್ಡಾ, ಹಾರಿಜಾಂಟ್. ಸೊ ಈಗ ಅಡ್ಡ ಮಾಡ್ತಕ್ಕಂಥದ್ದು ಹೀಗೆ. ಸೊ ದಿಸ್ ಇಸ್ ಕಾಲ್ಡ್ ಹಾರಿಜಾಂಟಲ್ ಪೊಸಿಷನ್. ಸರಿ ಉತ್ತರ ಡಿನಾ? ಚೆಕ್ ಮಾಡೋಣ ಕಂಪ್ಯೂಟರ್ ಜಿ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹಾರಿಜಾಂಟಲ್ ಪೊಸಿಷನ್. ಮಕ್ಕಳೇ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ, ಸಿ ಬಿ ಟಿ ಎಕ್ಸಾಮ್ನಲ್ಲಿ, ಇಂಟ್ರೂನಲ್ಲಿ ಕೇಳ್ಬೋದು. ಮತ್ತು ನಿಮಗೆ ಅಪ್ಲಿಕೇಶನ್ ಸಂದರ್ಭದಲ್ಲೂ ಕೂಡ ಇದೆಲ್ಲ ಉಪಯೋಗಕ್ಕೆ ಬರುತ್ತೆ. ಇಲ್ಲಿವರೆಗೆ ವೆಲ್ಡಿಂಗ್ ಜಾಯಿಂಟ್ಸ್ ಅಂದ್ರೇನು, ವೆಲ್ಡಿಂಗ್ ಪೊಸಿಷನ್ ಅಂದ್ರೇನು, ಯಾವ್ಯಾವ ಥರ ವೆಲ್ಡಿಂಗ್ ಜಾಯಿಂಟ್ಸ್ ಇದೆ, ಯಾವ್ಯಾವ ರೀತಿ ವೆಲ್ಡಿಂಗ್ ಪೊಸಿಷನ್ಸ್ ಇದೆ, ಮತ್ತು ಟೈಪ್ಸ್ ಆಫ್ ವೆಲ್ಡ್ ಯಾವ್ಯಾವ್ದಿದೆ, ಮತ್ತು ನಾಮಿನ್ ಕಲ್ಚರ್ ಆಫ್ ವೆಲ್ಡ್ ಏನಿದೆ, ಅದರವೆಲ್ಲ ವಿವರಗಳನ್ನು ನಿಮಗೆ ತಿಳಿಸಿದ್ದೀನಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅಷ್ಟು. ಇನ್ನು ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ. ಸೊ ಯಾರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅವ್ರಿಗೆ ಯೂಟ್ಯೂಬ್ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಮತ್ತೆ ಒಂದ್ಸಲಿ ವ್ಯೂ ಮಾಡಿ, ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಾಲ್ ಬ್ಯಾಕ್ ಮಾಡಿ ಮಕ್ಕಳೇ. ಧನ್ಯವಾದಗಳು.